ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಹಿಂದೂ ಅನಾಲಿಸಿಸಲ್ಲಿ ಕೆಲವೊಂದಿಷ್ಟು ಆರ್ಟಿಕಲ್ಸ್ ಮತ್ತು ಇಂಪಾರ್ಟೆಂಟ್ ಎಡಿಟೋರಿಯಲ್ಸ್ನ ಡಿಸ್ಕಸ್ ಮಾಡೋಣ. ಸೊ ನೋಡಿರಿ, ಫಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದರೆ ಇಂಡಿಯಾ ಇಸ್ ಎಕ್ಸ್ಪ್ಯಾಂಡಿಂಗ್ ಇಟ್ಸ್ ನ್ಯೂಕ್ಲಿಯರ್ ಅರ್ಸೆನಲ್ ಅಂತ ಹೇಳಿದ್ದಾರೆ. ಯಾರು ಹೇಳಿದ್ದಾರೆ ನೋಡಿರಿ, ಈ ಹೇಳಿದವ್ರು ಯಾರಪ್ಪ ಅಂದರೆ ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಸ್ಪೇಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅವ್ರು ಏನು ಹೇಳಿದ್ದಾರೆ ಅಂದರೆ, ಇದನ್ನು ಹೇಳಿದ್ದಾರೆ ಏನಂದರೆ, ಇಂಡಿಯಾ ಏನಿದೆಯಲ್ಲ ಅದರ ನ್ಯೂಕ್ಲಿಯರ್ ವೆಪನ್ಸ್ ಏನಿದೆಯಲ್ಲ ಅದನ್ನೇನು ಮಾಡ್ತಿದೆಯಪ್ಪ ಅಂದರೆ ಆ ಸಂಗ್ರಹನ ಜಾಸ್ತಿ ಮಾಡ್ತಿದೆ ಅಂತ ಅವರು ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡಿರಿ, ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ, ಅವರು ಈ SIPRI ಇದೆಯಲ್ಲ ಇದೇನಪ್ಪ ಅಂದರೆ ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದೇನಿದೆಯಲ್ಲ ಇದೇನಪ್ಪ ಅಂದರೆ ಡಿಫೆನ್ಸ್ ಥಿಂಕ್ ಟ್ಯಾಂಕ್ ಆಗಿದೆ. ಇದ್ರ ಜೊತೆಗೆ ಅವ್ರು ಸಿಮಿಲರ್ಲಿ ಏನು ಹೇಳಿದ್ದಾರೆ ಅಂದರೆ, ಇಂಡಿಯಾ ಒಂದೇ ಜಾಸ್ತಿ ಮಾಡ್ತಿಲ್ಲ, ಅದ್ರ ಜೊತೆ ಜೊತೆಗೆ ಏನು ಮಾಡ್ತಿದೆ ಅಂದರೆ ಪಾಕಿಸ್ತಾನ ಕೂಡ ಜಾಸ್ತಿ ಮಾಡಿದೆ ಅಂತ ಹೇಳಿದ್ದಾರೆ. ನಮ್ಮಲ್ಲಿ ಈಗ ವೆಪನ್ಸ್ ಎಷ್ಟು ಜಾಸ್ತಿ ಆಗಿದೆ ಅಂದರೆ 160 ಜಾಸ್ತಿ ಆಗಿದೆ ಅಂತ. ಈ ವಾರ್ ಹೆಡ್ಸ್ ಇರ್ತಾವಲ್ಲ ಅವು ಎಷ್ಟು ಜಾಸ್ತಿ ಆಗಿದೆ ಅಂದರೆ 160 ಜಾಸ್ತಿ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ. ಅದ್ರ ಜೊತೆಗೆ ನೋಡಿರಿ, ಚೈನಾ ಏನು ಸುಮ್ಮನೆ ಕೂತಿಲ್ಲ, ಚೈನಾದವರು ಕೂಡ ಏನು ಮಾಡಿದಾರಪ್ಪ ಅಂದರೆ, ಅವರ ನ್ಯೂಕ್ಲಿಯರ್ ವಾರ್ ಹೆಡ್ಸ್ ಇದ್ವಲ್ಲ ಮತ್ತು ಅರ್ಸನಲ್ಸ್ ಅವನು ಕೂಡ ಇಂಪ್ರೂವ್ಮೆಂಟ್ ಮಾಡಿಕೊಂಡಿದ್ದಾರೆ. ಎಷ್ಟು ಇಂಪ್ರೂವ್ಮೆಂಟ್ ಆಗಿದ್ದವು ಅಂದರೆ, ಈಗ ಅವ್ರ ಕಡೆ ಹತ್ರ ಅವ್ರ ಹತ್ರ ಏನಪ್ಪ ಅಂದರೆ 300 ಹೊಸ ಮಿಸೈಲ್ಸ್ಗಳಿವೆ. ಜೊತೆಗೆ ನೋಡಿರಿ, ಅವರೇನಪ್ಪ ಅಂದರೆ 350 ವಾರ್ ಹೆಡ್ಸನ್ನು ಆಗಲೇ ಹೊಂದಿದ್ದಾರೆ ಅಂತ ಅವರು ಹೇಳ್ತಿದ್ದಾರೆ. ಇಂಡಿಯಾದವರು ಜಸ್ಟ್ 160 ಹೊಂದಿದ್ರೆ ಇವರು 350 ಹೊಂದಿದ್ದಾರೆ. ನೆಕ್ಸ್ಟ್ ನೋಡಿರಿ, ಇದಾದಮೇಲೆ ಏನು ಹೇಳ್ತಾರಪ್ಪ ಅಂದರೆ, ಇಂಡಿಯಾ ಸ್ಟಾಕ್ ಫೈಲ್ ಇತ್ತಲ್ಲ ಅದೆಷ್ಟಿತ್ತಪ್ಪ ಅಂದರೆ, ಮುಂಚೆ 156 ಇತ್ತು, ಈಗ ಎಷ್ಟಾಗಿದೆ ಅಂದರೆ 160, ಅಂದರೆ ಜಸ್ಟ್ 4 ಮಾತ್ರ ನಾವು ಆ್ಯಡ್ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ, ಇಂಡಿಯಾ ಮತ್ತು ಪಾಕಿಸ್ತಾನ್ ಎಕ್ಸ್ಪ್ಯಾಂಡಿಂಗ್ ಮಾಡ್ತಿದ್ದಾರಲ್ಲ ಅದೇನಪ್ಪ ಅಂದರೆ ಪೀಸಿಗೆ ಸ್ವಲ್ಪ ಥ್ರೆಟ್ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಅಂದರೆ ಶಾಂತಿ ಸುವ್ಯವಸ್ಥೆ ಎರಡೂ ಕೂಡ ನ್ಯೂಕ್ಲಿಯರ್ ಸ್ಟೇಟ್ ಆಗಿರೋದ್ರಿಂದ ಇನ್ ಕೇಸ್ ಏನಾದರೂ ವಾರ್ ಆದರೆ ಅದು ಪೀಸ್ ಥ್ರೆಟ್ಟಿಗೆ ಇದಾಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಸೊ ಇದಿಷ್ಟೇನಪ್ಪ ಅಂದರೆ ಈ ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅವ್ರು ಹೇಳಿದಂಥದ್ದು. ಜೊತೆಗೆ ನೋಡಿರಿ, ಈ ದಿನ ಒಂದು ವಿಶೇಷ ದಿನ ಇದೆ. ಏನಪ್ಪ ಅಂದರೆ, ಈ ಪ್ರತಿ ವರ್ಷ ಜೂನ್ 14 ಏನಂತ ಸೆಲೆಬ್ರೇಟ್ ಮಾಡ್ತಾರಂದರೆ, ವರ್ಲ್ಡ್ ಬ್ಲಡ್ ಡೋನರ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಸೊ ನೋಡಿರಿ, ನಿಮಗೆ ಗೊತ್ತಿರಬೇಕು ಏನಂತ ಸೆಲೆಬ್ರೇಟ್ ಮಾಡ್ತಾರಂದರೆ, ವಿಶ್ವ ರಕ್ತದಾನಿಗಳ ದಿನ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಯಾವ ದಿನ ಸೆಲೆಬ್ರೇಟ್ ಮಾಡ್ತಾರೆ, ಪ್ರತಿ ವರ್ಷ ಜೂನ್ 14 ಏನು ಮಾಡ್ತಾರಪ್ಪ ಅಂದರೆ ಈ ದಿನನ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಈ ವರ್ಷದ ಥೀಮ್ ಏನಿತ್ತಪ್ಪ ಅಂದರೆ, ಎಕ್ಸಾಮಿನೇಷನ್ ಕೇಳ್ತಾರೆ. ಸೊ ನೋಡಿರಿ, ಈ ವರ್ಷದ ಥೀಮ್ ಏನಿತ್ತಂದರೆ, ಸೇಫ್ ಬ್ಲಡ್ ಸೇವ್ ಲೈಫ್ಸ್ ಅಂತೇಳಿ. ಅಂದರೆ ನೀವೇನಾದರೂ ಬ್ಲಡ್ಡನ್ನು ಸೇಫಾಗಿ ಕನ್ಸರ್ವ್ ಮಾಡಿದರೆ ಅದು ಏನಾಗುತ್ತಪ್ಪ ಅಂದರೆ, ಅಲ್ಲಿರುವಂಥ ಜೀವಗಳನ್ನು ಕಾಪಾಡುತ್ತೆ ಅಂತ ಹೇಳುತ್ತೆ. ಅದಕ್ಕಾಗಿ ಸೇಫ್ ಬ್ಲಡ್ ಸೇವ್ ಲೈಫ್ಸ್. ಹಾಗಾದರೆ ಇದು ಯಾವಾಗಿಂದ ಸ್ಟಾರ್ಟ್ ಆಯ್ತಪ್ಪ ಅಂದರೆ, ಸೊ ನೋಡಿರಿ, 2004 ಸ್ಟಾರ್ಟ್ ಆಗುತ್ತೆ ಈ ವರ್ಲ್ಡ್ ಬ್ಲಡ್ ಡೋನರ್ ಡೇ. ಇದನ್ನು ಯಾರು ಸ್ಟಾರ್ಟ್ ಮಾಡ್ತಾರೆ ಅಂದರೆ, WHO ಸ್ಟಾರ್ಟ್ ಮಾಡುತ್ತೆ. ಇದನ್ನು ಯಾರ ಒಂದು ನೆನಪಿನಲ್ಲಿ ಸ್ಟಾರ್ಟ್ ಮಾಡ್ತಾರಪ್ಪ ಅಂದರೆ, ಕಾರ್ಲ್ ಲ್ಯಾಂಡ್ಸ್ಲೈಡರ್ ಇವರ ನೆನಪಿನಲ್ಲಿ ಇದನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ ನೋಡಿರಿ, ಆಸ್ಟ್ರಿಯನ್ ಬಯಾಲಜಿಸ್ಟ್ ಆದಂಥ ಕಾರ್ಲ್ ಲ್ಯಾಂಡ್ ಸ್ಟೈಲರ್ ಇವರ ಹೆಸರಲ್ಲಿ ಇದನ್ನೇನು ಮಾಡ್ತಾರಪ್ಪ ಅಂದರೆ ಸ್ಟಾರ್ಟ್ ಮಾಡ್ತಾರೆ. ಸೊ ನೋಡಿರಿ, ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ಪ್ರತಿ ವರ್ಷ ಏನು ಮಾಡೋದಪ್ಪ ಅಂದರೆ, ಈ ಯಾರು ರಕ್ತದಾನಗಳು ಕೊಡ್ತಾರಲ್ಲ ಅವರಿಗೆ ಒಂದು ಧನ್ಯವಾದವನ್ನು ಸಲ್ಲಿಸೋದು, ಮತ್ತು ಜನರಲ್ ಏನು ಮಾಡೋದಂದರೆ ರಕ್ತದಾನದ ಬಗ್ಗೆ ಹೆಚ್ಚು ಹೆಚ್ಚು ಮಹತ್ವವನ್ನು ತಿಳಿಸ್ಕೊಡೋದು ಇದ್ರದ್ದು ಒಂದೇನಪ್ಪ ಅಂದರೆ ಮುಖ್ಯ ಉದ್ದೇಶವಾಗಿದೆ. ಸೊ ಜೂನ್ 14 ಇದೆಯಲ್ಲ, ಈ ಸೈಂಟಿಸ್ಟ್ ಏನಪ್ಪ ಅಂದರೆ ಬರ್ತ್ಡೇ ಆಗಿರೋದ್ರಿಂದ ಅವರ ನೆನಪಿನಲ್ಲಿ ಇದನ್ನೇನಪ್ಪ ಅಂದರೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸೊ ಇವರು ಯಾವ ದೇಶದ ಸೈಂಟಿಸ್ಟ್ ಅಂದರೆ, ಆಸ್ಟ್ರಿಯಾ ದೇಶದ ಸೈಂಟಿಸ್ಟ್ ಆಗಿದ್ದಾರೆ. ಸೊ ಇದು ಏನಪ್ಪ ಅಂದರೆ ಈ ದಿನದ ವಿಶೇಷತೆ. ಇದಾದಮೇಲೆ ನೆಕ್ಸ್ಟ್ ಆರ್ಟಿಕಲ್ ಯಾವುದ್ರ ಮೇಲೆ ನಾವು ಡಿಸ್ಕಸ್ ಮಾಡ್ತಿದ್ವಿ ಅಂದರೆ, ಸೊ ನೋಡಿರಿ, ರೀಸೆಂಟಾಗಿ ಏನಪ್ಪ ಅಂದರೆ ಒಂದು ಹೊಸ ಫುಟ್ವೇರನ್ನು ಡೆವಲಪ್ ಮಾಡಿದ್ದಾರೆ. ಯಾರು ಡೆವಲಪ್ ಮಾಡಿದ್ದಂದರೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟನ್ನು ವಿದ್ಯಾರ್ಥಿಗಳಾದ IISc ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಲ್ಲಿದೆ ಅಂದರೆ ಬೆಂಗಳೂರಲ್ಲಿದೆ. ಅವ್ರು ಯಾರ ಜೊತೆ ಕೊಲಾಬ್ರೇಷನ್ ಮಾಡ್ಕೊಂಡಿದ್ದಾರೆ ಅಂದರೆ, ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಎಂಡೋಕ್ರೈನಾಲಜಿ ಆ್ಯಂಡ್ ರಿಸರ್ಚ್. ಸೊ ನೋಡಿರಿ, IISc ಅಂತ ಬಂದ ತಕ್ಷಣ ನಿಮ್ಗೆ ಇನ್ನೊಂದು ಗೊತ್ತಾಗಬೇಕು, ಈ ಸರಿ ಏನಪ್ಪ ಅಂದರೆ ಈ ಗೌರ್ಮೆಂಟಲ್ಲಿ ಟಾಪ್ ಏನಪ್ಪ ಅಂದರೆ ರಿಸರ್ಚಲ್ಲಿ ಯಾವುದಕ್ಕೆ ಮಹತ್ವ ಕೊಟ್ಟಿದ್ರು ಅಂದರೆ ಗ್ಲೋಬಲಿ IISc ಕೊಟ್ಟಿದ್ರು. ಹಾಗಾಗಿ ಅದೇನಂದರೆ ಟಾಪ್ ರ್ಯಾಂಕ್ ಯೂನಿವರ್ಸಿಟಿ ಆಗಿತ್ತು. ಇಂಡಿಯಾದಲ್ಲಿ ಅತಿ ಹೆಚ್ಚು ರಿಸರ್ಚ್ಗೆ ಪ್ರಾಮುಖ್ಯತೆ ಕೊಟ್ಟಂಥ ಯೂನಿವರ್ಸಿಟಿ ಯಾವುದಂದರೆ IISc ಅಂತ ಹೇಳಬೇಕು. ಯಾಕಂದರೆ ಮೊನ್ನೆ ರಿಪೋರ್ಟ್ ಬಂದಿದೆ ಯೂನಿವರ್ಸಿಟಿ Q&A ರಿಪೋರ್ಟ್ ಪ್ರಕಾರ ಏನಪ್ಪ ಅಂದರೆ, ಈಗ ಇಂಡಿಯಾದಲ್ಲಿ IISc ಏನಿದೆಯಲ್ಲ ಇದೇ ಟಾಪ್ ಇದೆ. ಇದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ IIT ಮದ್ರಾಸ್ ಮತ್ತೊಂದಿಷ್ಟು ಯೂನಿವರ್ಸಿಟೀಸ್ ಬರ್ತವೆ. ಹಾಗಾಗಿ ಈಗ ಈ ಇಲ್ಲಿರುವಂಥ ವಿದ್ಯಾರ್ಥಿಗಳು ಏನು ಮಾಡಿದ್ರು ಅಂದರೆ, ಒಂದು ಡೆವಲಪ್ ಮಾಡಿದ್ದಾರೆ. ಏನು ಡೆವಲಪ್ ಮಾಡಿದ್ರು ಅಂದರೆ, ಹೊಸದಾಗಿ ಒಂದು ಫುಟ್ವೇರ್ನ ಕಂಡುಹಿಡಿದ್ದಾರೆ. ಯಾರಿಗಪ್ಪ ಇದಂದರೆ, ಯಾರಿಗೆಲ್ಲ ಡಯಾಬಿಟಿಸ್ ಇದೆಯಲ್ಲ ಅವ್ರಿಗೇನಾಗುತ್ತೆ ಅಂದರೆ, ಸೊ ನೋಡಿರಿ, ಡಯಾಬಿಟಿಸ್ ಇದ್ದವ್ರಿಗೆ ಏನಾಗುತ್ತಂದರೆ, ಅವ್ರಿಗೇನಾದರೂ ಒಂದ್ಸರಿ ಇಂಜುರೀಸ್ ಬಂದರೆ ಅಥವಾ ಅವ್ರಿಗೇನಾದರೂ ಗಾಯಗಳಾದರೆ ಅದು ಬೇಗ ಏನಾಗಲ್ಲಪ್ಪ ಅಂದರೆ ಮಾಯೋದಿಲ್ಲ. ಅದಕ್ಕೋಸ್ಕರ ಏನು ಮಾಡಿದ್ರು ಅಂದರೆ, ಫುಟ್ವೇರ್ಸ್ನ ಡೆವಲಪ್ ಮಾಡಿದ್ದಾರೆ. ಇದು ಯಾವ ಥರ ಫುಟ್ವೇರ್ ಇದೆ ಅಂದರೆ, ಇನ್ ಕೇಸ್ ಯಾರಿಗಾದರೂ ಡಯಾಬಿಟಿಸ್ ಇದ್ದರೆ ಅವ್ರಿಗೇನಪ್ಪ ಅಂದರೆ, ಈ ಥರದ ಫುಟ್ವೇರ್ಸನ್ನು ವೇರ್ ಮಾಡೋದ್ರಿಂದ ಅವ್ರಿಗೆ ಏನದು
ಗಾಯ ಇರುತ್ತಲ್ಲ ಅದು ಬೇಗ ವಾಸಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಯಾವ ಥರ ವಾಸಿ ಆಗುತ್ತೆ ಅಂದರೆ, ಸೊ ನೋಡ್ರಿ ಅವ್ರೇನು ಹೇಳ್ತಿದ್ದಾರೆ ಅಂದರೆ, ಕನ್ವೆನ್ಷನಲ್ ಫುಟ್ವೇರ್ ಒಳಗೆ ಏನಾಗುತ್ತೆ ಅಂದರೆ ಸ್ನ್ಯಾಪಿಂಗ್ ಮೆಕ್ಯಾನಿಸಮ್ ಇರಂಗಿಲ್ಲ, ಬಟ್ ಇದರಲ್ಲಿ ಏನಪ್ಪ ಅಂದರೆ ಒಂದು ಸ್ನ್ಯಾಪಿಂಗ್ ಮೆಕ್ಯಾನಿಸಮ್ ಇದೆ. ಈ ಮೆಕ್ಯಾನಿಸಮ್ ಯೂಸ್ ಮಾಡಿ ಏನು ಮಾಡುತ್ತೆ ಅಂದರೆ ಈ ಫೀಟ್ ಇರುತ್ತಲ್ಲ ವೆಲ್ ಬ್ಯಾಲೆನ್ಸ್ಡ್ ಆಗುತ್ತೆ. ವೆಲ್ ಬ್ಯಾಲೆನ್ಸ್ಡ್ ಅಂದರೆ ನೀವು ನೋಡಿರ್ಬೋದು ಕೆಲವೊಬ್ಬರು ಸ್ಯಾಂಡಲ್ಸ್ ಏನಪ್ಪ ಅಂದರೆ ಒಂದೇ ಕಡೆ ಪ್ರೆಷರ್ ಹಾಕಿ ಹಾಕಿ ತೆಳ್ಳಗಾಗಿರುತ್ತೆ, ಇನ್ನೊಂದು ಕಡೆ ಥಿಕ್ ಕಾರ್ನರ್ ಹಾಗೆ ಇರುತ್ತೆ. ಬಟ್ ಇಲ್ಲೇನಂದರೆ ಆ ಥರ ಆಗಲ್ಲ, ನಮ್ಮ ಫೀಟ್ ಕಾನ್ಫಿಗರೇಷನ್ ಏನಿದೆ ಅದ್ರ ಮೇಲೆ ಸ್ನ್ಯಾಪಿಂಗ್ ಮೆಕ್ಯಾನಿಸಮ್ ಮೇಲೆ ಎಲ್ಲ ಕಡೆ ವೆಲ್ ಬ್ಯಾಲೆನ್ಸ್ಡ್ ಆಗಿ ಅದೇನಪ್ಪ ಅಂದರೆ ಕೆಲಸ ಮಾಡುತ್ತೆ. ಇದರಿಂದ ಏನಪ್ಪ ಅಂದರೆ ಎಲ್ಲಿ ಇಂಜುರಿ ಆಗಿರುತ್ತಲ್ಲ ಅಲ್ಲಿ ಆ ಭಾಗಕ್ಕೆ ಜಾಸ್ತಿ ಪೆಟ್ಟು ಬೀಳಲ್ಲ ಅಂತ ಅವರು ಹೇಳ್ತಿದ್ದಾರೆ. ಅದೇ ಥರನಾಗಿ ಆ ಭಾಗ ಬಿಟ್ಟು ಬೇರೆ ಜಾಗದಲ್ಲಿ ಕೂಡ ಏನಪ್ಪ ಅಂದರೆ ಇಂಜುರೀಸ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಈ ಫುಟ್ವೇರ್ ಇದೆಯಲ್ಲ ಇದು ಯಾರಿಗೆ ಬೆನಿಫಿಷಿಯಲ್ ಅಂದ್ರಪ್ಪ ಅಂದರೆ, ಯಾರು ಏನಪ್ಪ ಅಂದರೆ ಡಯಾಬಿಟಿಕ್ ವಿತ್ ಫೆರಿಫರಲ್ ನ್ಯೂರೋಫತಿ ಇದೆಯಲ್ಲ ಅವ್ರಿಗಿದೇನಪ್ಪ ಅಂದರೆ ಇನ್ನೂ ತುಂಬ ಎಫೆಕ್ಟಿವ್ ಆಗಿರುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಈ ಡಯಾಬಿಟಿಕ್ ವಿತ್ ಫೆರಿಫರಲ್ ನ್ಯೂರೋಫತಿ ಅಂದರೆ ಏನಪ್ಪ ಅಂದರೆ ಯಾರಿಗೆಲ್ಲ ಏನಪ್ಪ ಅಂದರೆ ಈಗ ನೋಡ್ರಿ ನರ್ವ್ ಡ್ಯಾಮೇಜ್ ಆಗಿರುತ್ತಲ್ಲ ಅವ್ರಿಗೇನಂದರೆ ಈ ಫೂಟಲ್ಲಿ ಯಾವುದೇ ಥರನಾದಂಥ ಸೆನ್ಸೇಷನ್ ಇರಲ್ಲ, ಅಂಥವ್ರಿಗಿದು ಎಸ್ಪೆಷಲಿ ಗುಡ್ ಅಂತ ಅವರು ಹೇಳ್ತಿದ್ದಾರೆ. ಇದಾದಮೇಲೆ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂತ ನೋಡ್ರಿ, ಈಗ ಕೆಲವೊಂದಿಷ್ಟು ಏನಪ್ಪ ಅಂದರೆ ಈಗ ನಮ್ಮ ಕಾಲಲ್ಲಿ ಏನಾಗಿರುತ್ತೆ ಅಂದರೆ ಕೆಲವೊಂದಿಷ್ಟು ಜಾಗದಲ್ಲಿ ನಾವು ಅಂದರೆ ಒಂದೇ ಕಡೆ ಪ್ರೆಷರ್ ಹಾಕಿ ಹಾಕಿ ಕೆಲವೊಂದಿಷ್ಟು ಗಾಯಗಳಾಗಿರ್ತವೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಅಲ್ಸರ್ಸ್ ಆಗಿರ್ಬೋದು, ಕಾರ್ನ್ಸ್ ಆಗಿರ್ಬೋದು, ಕ್ಯಾಲ್ಯುಲಸ್ ಆಗಿರ್ಬೋದು, ಮತ್ತು ಅದರ್ ಕಾಂಪ್ಲಿಕೇಶನ್ಸ್ ಆಗಿರುತ್ತೆ. ಈ ಕಾರ್ನ್ಸ್ ಮತ್ತು ಕ್ಯಾಲ್ಯುಲಸ್ ಅಂದರೆ ಈ ಥರ ಇರುತ್ತೆ ನೋಡ್ರಿ. ಕ್ಯಾಲ್ಯುಲಸ್ ಅಂದರೆ ನಮ್ಮ ಸೈಡ್ ಏನಂತ ಕರೀತಾರೆ ಅಂದರೆ ಇದಕ್ಕೆ ಆಣೆಗಳು ಅಂತ ಕರೀತಾರೆ. ಸೊ ಇದು ಕ್ಯಾಲ್ಯುಲಸ್ ಅಂದರೆ ಒಂದು ಥಿಕ್ ಪಾರ್ಟ್ ಇರುತ್ತೆ, ಅಲ್ಲಿ ಯಾವುದೇ ಥರನಾದಂಥ ಸ್ಕಿನ್ ಸೆನ್ಸೇಷನ್ ಇರಲ್ಲ, ಅದಕ್ಕೆ ಏನಂದರೆ ಕ್ಯಾಲ್ಯುಲಸ್ ಅಂತ ಕರೀತಾರೆ, ಕ್ಯಾಲ್ಯುಲಸ್ ಅಂತ ಕರೀತಾರೆ. ಕಾರ್ನ್ಸ್ ಅಂದರೆ ಮೇಲ್ಗಡೆ ಗುಳ್ಳೆ ಆಗಿ ಒಂಥರ ನೀರು ತುಂಬಿಕೊಂಡಿರ್ತಾರಲ್ಲ, ಅದಕ್ಕೆ ಏನಂತ ಕರೀತಾರೆ ಅಂದರೆ ಕಾರ್ನ್ಸ್ ಅಂತ ಕರೀತಾರೆ. ಈ ಥರದ ಗಾಯಗಳು ಏನಾದರೂ ಆದರೆ ಅದನ್ನು ಪ್ರಿವೆಂಟ್ ಮಾಡೋಕ್ಕಿದು ಹೆಲ್ಪ್ ಮಾಡುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ ಸ್ಪೆಷಲಿ ಇದು ಯಾರಿಗಪ್ಪ ಅಂದರೆ ಡಯಾಬಿಟಿಕ್ ಪೇಷೆಂಟಿಗೆ. ಇದನ್ನು ಯಾರು ರಿಸರ್ಚ್ ಮಾಡಿದ್ದಾರೆ ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಅದು ಕೂಡ ಯಾವ ಡಿಪಾರ್ಟ್ಮೆಂಟ್ ಅವರು ಅಂದರೆ ಮೆಕ್ಯಾನಿಕಲ್ ಇಂಜಿನಿಯರರು. ಇವ್ರ ಜೊತೆಗೆ ಯಾರು ಕೊಲಾಬ್ರೇಷನ್ ಮಾಡ್ಕೊಂಡಿದ್ದಾರೆ ಅಂದರೆ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಎಂಡೋಕ್ರೈನಾಲಜಿ ಮತ್ತು ರಿಸರ್ಚ್ ಅವರು ಇದನ್ನೇನಪ್ಪ ಅಂದರೆ ಅವ್ರ ಜೊತೆ ಕೊಲಾಬ್ರೇಷನ್ ಆಗಿ ಈ ಫುಟ್ವೇರನ್ನು ಕಂಡುಹಿಡಿದಿದ್ದಾರೆ. ಜೊತೆಗೆ ನೋಡ್ರಿ ಇದಾದಮೇಲೆ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವುದ್ರ ಮೇಲೆ ಇದೆಯಪ್ಪ ಅಂದರೆ ಸೆಂಟರ್ ಟು ಬೂಸ್ಟ್ ದ ಸಪ್ಲೈ ಆಫ್ 45 ರೈಸ್. ಸೊ ನೋಡ್ರಿ 45 ರೈಸ್ ಅಂದರೆ ಏನಪ್ಪ ಅಂದರೆ ನಮ್ಮ ಆಹಾರ ಪದ್ಧತಿಯಲ್ಲಿ ಕೆಲವೊಂದಿಷ್ಟು ಡೆಫಿಷಿಯನ್ಸಿ ಇರುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ ನಾವು ಅಡಿಕ್ವೇಟಾಗಿ ಕ್ಯಾಲ್ಸಿಯಂ ತೊಗೊತಿರಲ್ಲ, ಐರನ್ ತೊಗೊತಿರಲ್ಲ, ಮತ್ತು ಇನ್ನೇನು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಬೇಕಾಗಿರುತ್ತಲ್ಲ ಅದು ತೊಗೊತಿರಲ್ಲ. ಅದಕ್ಕೋಸ್ಕರ ಸರ್ಕಾರದವ್ರು ಏನು ಮಾಡ್ತಿದ್ದಾರೆ ಅಂದರೆ ಅವರೇ ಮುಂಚೆನೇ ಏನು ಮಾಡ್ತಾರಪ್ಪ ಅಂದರೆ ಆಹಾರ ಪದ್ಧತಿಯೊಳಗೆ ಅದನ್ನೆಲ್ಲ ಸೇರಿಸ್ಕೊಂಬಿಟ್ಟು ನಮಗೆ ಕೊಡ್ತಾರೆ. ಅದಕ್ಕೆ ಏನಂತ ಕರೀತಾರೆ ಅಂದರೆ 45 ರೈಸ್. 45 ರೈಸ್ ಅಂದರೆ ರೈಸಿಗೆ ಏನು ನಮ್ಮ ರೈಸಲ್ಲಿ ಏನು ಮಾಡೋದಪ್ಪ ಅಂದರೆ ನಮಗೆ ಯಾವುದು ಪೋಷಕಾಂಶಗಳ ಅವಶ್ಯಕತೆ ಅದಲ್ಲ ಅದನ್ನು ಸೇರಿಸಿ ಕಳಿಸೋದಕ್ಕೆ ಏನಂದರೆ 45 ಅಂದರೆ ಮಾಡಿಫೈಡ್ ರೈಸ್ ಅಂತ ಕರೀತಾರೆ. ಸೊ ಇಷ್ಟೇ ಸಿಂಪಲ್. ಏನಪ್ಪ ಅಂದರೆ ಏನು ಅವಶ್ಯಕತೆಗೆ ಬೇಕಲ್ಲ ಮಕ್ಕಳ ಬೆಳವಣಿಗೆಗಾಗಲಿ ಗರ್ಭಿಣಿಯರ ಬೆಳವಣಿಗೆಗಳು ಏನು ಬೇಕಲ್ಲ ಆ ಎಲ್ಲ ಮೈಕ್ರೋ ಪೋಷಕಾಂಶಗಳನ್ನು ಏನಪ್ಪ ಅಂದರೆ ಆ ಅನ್ನದ ಅಕ್ಕಿ ಜೊತೆ ಬೆರೆಸಿ ಕೊಡೋದಕ್ಕೆ ಏನಂತ ಕರೀತಾರೆ ಅಂದರೆ ಅವರು 45 ರೈಸ್ ಅಂತ ಕರೀತಿದ್ದಾರೆ. ಸೊ ನೋಡ್ರಿ ಇಲ್ಲೇನಪ್ಪ ಅಂದರೆ ಈಗ ಎಷ್ಟು ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡಿದೆ ಅಂದರೆ ಆಲ್ರೆಡಿ 90 ಡಿಸ್ಟ್ರಿಕ್ಟ್ ಇದರಲ್ಲಿ ಕವರ್ ಆಗಿದೆ. ಇನ್ನೇನಪ್ಪ ಅಂದರೆ ಇನ್ನೊಂದು 21 ಡಿಸ್ಟ್ರಿಕ್ಟ್ಸ್ನ ಇದರಲ್ಲಿ ಕವರ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ನಿಮಗೆ ಗೊತ್ತು ಪ್ರಧಾನಮಂತ್ರಿಯವರು ಹೊಸ ಯೋಜನೆ ತೆಗೆದಿದ್ದಾರೆ ಪೋಷಣ್ ಅಭಿಯಾನ ಅಂತೇಳಿ. ಸೊ ಈ ಪೋಷಣ್ ಅಭಿಯಾನ ಇರ್ಬೋದು ಮತ್ತು ಪೋಷಣ್ ಶಕ್ತಿ ನಿರ್ಮಾಣ ಇರ್ಬೋದು ಇದನ್ನು ಯಾವುದ್ರ ಮೂಲಕ ಅಚೀವ್ ಮಾಡ್ತಾರಪ್ಪ ಅಂದರೆ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸರ್ವಿಸ್ ಮೂಲಕ ಅಚೀವ್ ಮಾಡ್ತಾರೆ ಅಥವಾ ಅಂಗನವಾಡಿ ಸರ್ವಿಸ್ ಸೆಂಟರ್ ಇರುತ್ತಲ್ಲ ಅದ್ರ ಮೂಲಕ ಅದನ್ನು ಅಚೀವ್ ಮಾಡ್ತಾರೆ. ಸೊ ಇಲ್ಲೇನು ಮಾಡ್ತಿದ್ದಾರೆ ಅಂದರೆ ಈ 45 ರೈಸ್ ಇದೆಯಲ್ಲ ಇದನ್ನೇನಪ್ಪ ಅಂದರೆ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸರ್ವಿಸ್ ಮೂಲಕ ಆದರೂ ಪ್ರೊವೈಡ್ ಮಾಡೋದು ಅಥವಾ ಅಂಗನವಾಡಿ ಮೂಲಕ ಅದು ಪ್ರೊವೈಡ್ ಮಾಡಿ ಯಾವ ಸ್ಕೀಮ್ ಒಳಗೆ ಪ್ರೊವೈಡ್ ಮಾಡ್ತಾರೆ ಅಂದರೆ PM ಪೋಷಣ್ ಅಭಿಯಾನ ಒಳಗೆ ಇದನ್ನು ಕೊಟ್ಟು ಏನು ಮಾಡ್ತಾರಪ್ಪ ಅಂದರೆ ಮಕ್ಕಳಿಗೆ ತಲುಪಿಸ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಟೋಟಲ್ ನೋಡ್ರಿ ಇಲ್ಲಿ ನಿಮಗೆ ಎಷ್ಟು ಡಾಟಾ ಇದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಇಲ್ಲೇನು ಇಂಪಾರ್ಟೆಂಟ್ ಅಂದರೆ ವಾಟ್ ಯು ಮೀನ್ ಬೈ 45 ರೈಸ್ ಅಂತ. ಅದೇ ಥರನಾಗಿ ಪೋಷಣ್ ಅಭಿಯಾನ ಬಗ್ಗೆ ನೀವು ಏನಪ್ಪ ಅಂದರೆ ಒಂಚೂರು ಓದ್ಕೋಬೇಕಾಗುತ್ತೆ. ಸೊ ಅದೇ ಥರನಾಗಿ ನಮ್ಮ ನೆಕ್ಸ್ಟ್ ಎಡಿಟೋರಿಯಲ್ ಯಾವುದ್ರ ಮೇಲಿದೆ ನೋಡ್ರಿ, ದ ಇನ್ಫ್ಲೂಯೆನ್ಸಾ ಪ್ಯಾಂಡಮಿಕ್ ಆ್ಯಂಡ್ ನೇಷನ್ಸ್ ವಿತ್ ದ ನೇಷನ್ಸ್, ಇದನ್ನು ಡಿಸ್ಕಸ್ ಮಾಡೋಣ. ಸೊ ಇಲ್ಲೇನು ಹೇಳ್ತಿದ್ದಾರೆ ನೋಡ್ರಿ, ಈಗ ಏನಾದರೂ ಒಂದು ಪ್ಯಾಂಡಮಿಕ್ ಬಂದರೆ ದೇಶದೊಳಗೆ ದೇಶ ಆಗುತ್ತೆ, ನೇಷನ್ಸ್ ವಿತ್ ಇನ್ ನೇಷನ್. ಅಂದರೆ ಏನು ಹೇಳ್ತಿದ್ದಾರಪ್ಪ ಅಂದರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಕೊರೋನಾ ಬಂದಾಗ ಏನಾಗಿತ್ತಪ್ಪ ಅಂದರೆ ಸೊ ನಮಗೆಲ್ಲ ಒಂಥರ ವಿಚಿತ್ರ, ಏನಪ್ಪ ಈ ಥರ ರೋಗ ಬಂತು ಇದಕ್ಕೆ ಯಾವುದೇ ಥರನಾದಂಥ ಔಷಧಿ ಇಲ್ಲ ಏನು ಮಾಡೋದು. ಕೆಲವೊಂದು ಟೈಮ್ ಏನು ಮಾಡಿದ್ರು ಅಂದರೆ ರೆಮ್ಡಿಸ್ವೈರ್ನ ನಮಗೆ ಸಜೆಸ್ಟ್ ಮಾಡಿದರು, ಕೆಲವೊಂದು ಟೈಮ್ ಡೋಲೋ 650 ಸಜೆಸ್ಟ್ ಮಾಡಿದರು, ಈ ಥರ ಸಜೆಷನ್ ಮಾಡ್ತಾ ಹೋದರು.
ಸೊ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಆಥರು, ಸೊ ನೋಡ್ರಿ, ಯಾವಾಗಾದರೂ ಸಡನ್ ಆಗಿ ಒಂದು ಪ್ಯಾಂಡಮಿಕ್ ಅಥವಾ ಇನ್ಫ್ಲೂಯೆನ್ಸಾ ಬಂತಂದರೆ ಏನು ಡೆವಲಪ್ಡ್ ಕಂಟ್ರೀಸ್ ಇದ್ದಾರಲ್ಲ ಅವ್ರಿಗೆ ಮಾತ್ರ ಏನಪ್ಪ ಅಂದರೆ ಒಂದು ವ್ಯಾಕ್ಸಿನ್ ತೊಗೊಳೋದಾಗಲಿ ಒಂದು ಔಷಧಿ ಆಗಲಿ ಅದ್ರದ್ದು ಒಂದು ಫಾರ್ಚುನ್ ಇರುತ್ತೆ, ಯಾಕೆ ಡೆವಲಪಿಂಗ್ ಕಂಟ್ರೀಸ್ ತೊಗೊಳಕ್ಕಾಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಅದರ್ ಗೌರ್ಮೆಂಟ್ಸ್ ಇರ್ತಾವಲ್ಲ ಡೆವಲಪಿಂಗ್ ಕಂಟ್ರೀಸ್ ಗೌರ್ಮೆಂಟು, ಅವ್ರು ಸ್ಟ್ರಗಲ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಏನಪ್ಪ ಅಂದರೆ ಲೈಫ್ ಸೇವಿಂಗ್ ಪ್ರಾಡಕ್ಟ್ಸ್ನ ಕೊಡೋದಕ್ಕೆ. ಜೊತೆಗೆ ಈ ಸ್ಟ್ರಗಲ್ ಯಾವಾಗ ಜಾಸ್ತಿ ಆಗುತ್ತೆ ಅಂದರೆ ಯಾವಾಗ ಅದು ಸಡನ್ನಾಗಿ ರೈಸ್ ಆಗುತ್ತಲ್ಲ. ಸೊ ನೋಡ್ರಿ, ಸಡನ್ನಾಗಿ ಡಿಮ್ಯಾಂಡ್ ರೈಸ್ ಆದಾಗ, ಸೊ ನಿಮಗೆ ಗೊತ್ತಿದೆ ಇಂಡ್ಯಾದಲ್ಲಿ ಏನಪ್ಪ ಅಂದರೆ ಒನ್ ಟೈಮಲ್ಲಿ ಲೈಫ್ ಸೇವಿಂಗ್ ಡ್ರಗ್ ಆದಂಥ ರೆಮ್ಡೀಸ್ ವೈರ್ ಕೂಡ ಏನಪ್ಪ ಅಂದರೆ ಜಾಸ್ತಿ ಡಿಮ್ಯಾಂಡ್ ಆದಾಗಿಂದ ಅದು ಕೂಡ ಸಿಗ್ತಿದ್ದಿಲ್ಲ. ಆಮೇಲೆ ಮಧ್ಯದಲ್ಲಿ ಏನು ಮಾಡಿದ್ರಪ್ಪ ಅಂದರೆ ಕೆಲವೊಂದಿಷ್ಟು ಡ್ರಗ್ಸ್ನ, ಫಾರ್ ಎಕ್ಸಾಂಪಲ್ ಡೋಲೋ 650 ಕೊಡೋದನ್ನು ನಿಲ್ಲಿಸ್ಬಿಟ್ಟಿದ್ರು. ಏನಪ್ಪ ಅಂದರೆ ಯಾವುದಾದ್ರೂ ಕನ್ಸರ್ನ್ ಡಾಕ್ಟರ್ ಇದ್ದರೆ ಮಾತ್ರ ನಿಮಗೆ ಔಷಧಿನ ಕೊಡ್ತಿದ್ರು. ಹಾಗಾಗಿ ಇಲ್ಲಿ ಏನು ಹೇಳ್ತಿದ್ದಾರಂದರೆ, ಈಗ ಯಾವುದೇ ಒಂದು ಇನ್ಫ್ಲೂಯೆಂಜಾ ಬರಲಿ, ಪ್ಯಾಂಡಮಿಕ್ ಬರಲಿ, ಅವಾಗ ಏನಾಗುತ್ತೆ ಅಂದರೆ ದೇಶದೊಳಗೆ ದೇಶ ಆಗುತ್ತೆ, ಆಮೇಲೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೆಲ್ಪ್ ಮಾಡೋಕ್ಕಾಗಲ್ಲ, ಯಾಕಂದರೆ ಈ ಎಲ್ಲ ಕಾರಣಗಳಿಂದ ಅಂತ ಅವರು ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಅವ್ರು ಯಾವುದು ಪ್ಯಾಂಡಮಿಕ್ನ ಎಕ್ಸಾಂಪಲ್ ತೊಗೊಂಡಿದ್ದಾರೆ ಅಂದರೆ H1N1, ಏನು 2009-10 ಬಂದಿದ್ದಂತೆ H1N1 ಅಂತ ತಗೊಂಡು ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಸೊ ಅಲ್ಲಿ ಅವಾಗ ಏನಾಗಿತ್ತಪ್ಪ ಅಂದರೆ ಸಡನ್ನಾಗಿ ಡಿಮ್ಯಾಂಡ್ ರೈಸ್ ಆದಾಗ ಅವ್ರಿಗೆ ವ್ಯಾಕ್ಸಿನ್ ಸಪ್ಲೈ ಮಾಡೋಕ್ಕಾಗಲಿಲ್ಲ. ಸೊ ವ್ಯಾಕ್ಸಿನ್ ಸಪ್ಲೈ ಮಾಡೋಕ್ಕಾಗದೇ ಇರೋದ್ರಿಂದ ಏನಾಯ್ತಪ್ಪ ಅಂದರೆ ಕೆಲವೊಂದು ದೇಶದಲ್ಲಿ ಏನಾಯ್ತು ಅಂದರೆ ವ್ಯಾಕ್ಸಿನ್ಸ್ ಲೇಟಾಗಿ ಸಿಕ್ತಂತ ಅವರು ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಅವ್ರು ಇನ್ನೊಂದು ಏನು ಹೇಳ್ತಾರೆ ಅಂದರೆ, ಈಗ ಒಂದು ದೇಶ ಇತ್ತಂದರೆ ಆ ದೇಶದೊಳಗೆ ಎಲ್ಲ ರಾಜ್ಯಗಳಿರುತ್ತೆ, ಬಟ್ ಆ ರಾಜ್ಯದ ಇನ್ಫ್ಲೂಯೆನ್ಸ್ ಆ ದೇಶದ ಮೇಲೆ ಯಾವ ಥರ ಪ್ರಭಾವ ಬೀರುತ್ತೆ ಅಂದರೆ ಅವ್ರು ಎಷ್ಟು ಪರ್ಸೆಂಟೇಜ್ ಎಕಾನಮಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ನಮ್ಮ ದೇಶದಲ್ಲಿ UP ಇದೆ ಮತ್ತು ಕರ್ನಾಟಕನೂ ಕೂಡ ಇದೆ. ಸೊ ಈಗ ಏನಾಗುತ್ತೆ ಅಂದರೆ UPದವರು ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾರೆ, ಕರ್ನಾಟಕದವರು ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಏನಪ್ಪ ಅಂದರೆ ಆ ರಾಜ್ಯದ ಅಲ್ಲಿನ ಪ್ರಭಾವ ಏನಾಗುತ್ತೆ ಅಂದರೆ ದೇಶದ ಮೇಲೆ ಬೀರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಯಾವಾಗಾದರೂ ಪ್ಯಾಂಡಮಿಕ್ ಬಂದಾಗ ಈ ಸ್ಟೇಟಿನ GDP ರಾಜ್ಯದ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಜೊತೆಗೆ ನೋಡ್ರಿ, ಏನು ಗ್ಲೋಬಲ್ ಕಂಪ್ನೀಸ್ ಇದಾವಲ್ಲ ಅವ್ರ ಮೇಲೆ ಕೂಡ ಏನಪ್ಪ ಅಂದರೆ ಇಂಪ್ಯಾಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಫಸ್ಟ್ ಟೈಮ್ ಕೊರೋನಾ ವೈರಸ್ ಬಂದಾಗ ಏನು ಮಾಡಿದ್ರು ಅಂದರೆ ಎಲ್ಲರೂ ವ್ಯಾಕ್ಸಿನ್ ಬೇಕು ಅಂತ ಹೇಳಿದರು. ಸೊ ಈ ಕೋವಿಡ್ಶೀಲ್ಡ್ ತಯಾರು ಮಾಡುವಂಥ ಪೂರನ್ ಅದಾನ್ವಾಲಾಗಿ ಏನು ಮಾಡಿದ್ರಪ್ಪ ಅಂದರೆ ಎಲ್ಲರೂ ಏನಂದರೆ ವ್ಯಾಕ್ಸಿನ್ ಬೇಕಂತ ಹೇಳಿದ್ದಕ್ಕೆ ಅವ್ರು ಏನು ಮಾಡಿದ್ರು ಅಂದರೆ ದೇಶ ಬಿಟ್ಟನೇ ಓಡೋಗ್ಬಿಟ್ಟಿದ್ರು, ಯಾಕಂದರೆ ಅಷ್ಟು ಸಪ್ಲೈಮೆಂಟ್ ಆಗೋಕ್ಕಾಗಿದ್ದಿಲ್ಲ. ಹಾಗಾಗಿ ಇವರು ಆ ಥರ ಏನು ಹೇಳ್ತಿದ್ದಾರಂದರೆ, ಯಾವುದೇ ಒಂದು ಔಟ್ಬ್ರೇಕ್ ಆದರೂ ಕೂಡ ಅಲ್ಲಿ ಏನಾಗುತ್ತಪ್ಪ ಅಂದರೆ ಈ ಕಂಟ್ರಿಯೊಳಗೆ ಈ ದೇಶದ ಅಥವಾ ಈ ರಾಜ್ಯದ ಇನ್ಫ್ಲೂಯೆನ್ಸ್ ಎಷ್ಟಿದೆ ಮತ್ತು ಎಷ್ಟು ಕಾಸ್ಟ್ ಆಫ್ ಪ್ರೊಡಕ್ಷನ್ ಇದೆ ಅನ್ನೋದ್ರ ಮೇಲೆ ಏನಪ್ಪ ಅಂದರೆ ವ್ಯಾಕ್ಸಿನ್ ಸರಬರಾಜು ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೆ ಅವ್ರ ಎಕ್ಸಾಂಪಲ್ ಯಾವ್ದು ಕೊಟ್ಟಿದ್ದಾರೆ ಅಂದರೆ H1N1 ಇನ್ಫ್ಲೂಯೆನ್ಸನ್ನು ಕೊಟ್ಟಿದ್ದಾರೆ. ಜೊತೆಗೆ ನೋಡ್ರಿ, ಅವ್ರು ಏನು ಹೇಳ್ತಾರೆ ಅಂದರೆ ಸಡನ್ನಾಗಿ ಯಾವುದಾದ್ರೂ ಔಟ್ಬ್ರೇಕ್ ಆದರೆ ಅದರದ್ದು ಅಪರ್ಚುನಿಟಿ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಕೂಡ ಜಾಸ್ತಿ ಆಗುತ್ತೆ, ಆಮೇಲೆ ಏನಪ್ಪ ಅಂದರೆ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗೋದ್ರಿಂದ ನಿಮಗೇನಂದರೆ ಪ್ರೊಡಕ್ಷನ್ ಮಾಡಿದರೂ ಕೂಡ ಸಪ್ಲೈ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಮುಂಚೆ ಏನಿರುತ್ತಪ್ಪ ಅಂದರೆ ನಾರ್ಮಲ್ ಪ್ರಾಡಕ್ಟ್ನ ಸೇಲ್ ಮಾಡ್ಬೇಕಾದ್ರೆ ನಿಮಗೇನಂದರೆ ಈ ಕಾಸ್ಟ್ ಆಫ್ ಪ್ರೊಡಕ್ಷನ್ ತುಂಬ ಕಮ್ಮಿ ಇರುತ್ತೆ, ಬಟ್ ಯಾವಾಗ ನೀವು ಹೊಸ ವ್ಯಾಕ್ಸಿನನ್ನು ತಯಾರು ಮಾಡಿ ಕಳಿಸ್ತಿರಲ್ಲ ಅವಾಗ ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಯಾಕಂದರೆ ಸೊ ನೋಡ್ರಿ, ಕೆಲವೊಂದು ವ್ಯಾಕ್ಸಿನ್ಗೆ ಸ್ಪೆಸಿಫಿಕೇಷನ್ ಇರುತ್ತೆ, ಇದೇ ಟೆಂಪ್ರೇಚರಲ್ಲಿ ಅದನ್ನು ಏನಪ್ಪ ಅಂದರೆ ಈ ಥರ ಪ್ರೊಸೀಜರ್ ಮಾಡಿದರೆ ಮಾತ್ರ ಅದು ಎಫೆಕ್ಟಿವ್ ಆಗುತ್ತಂತೆ. ಒಂಚೂರು ಮಿಸ್ಟೇಕ್ನ ನೀವು ಮಾಡಿಬಿಟ್ರೆ ಅದೇನಪ್ಪ ಅಂದರೆ ಇನ್ಎಫೆಕ್ಟಿವ್ ಆಗಿಬಿಡುತ್ತೆ, ಹಾಗಾಗಿ ಅಲ್ಲಿ ಏನಪ್ಪ ಅಂದರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಇಲ್ಲಿ ಏನಪ್ಪ ಅಂದರೆ ಆಲ್ಮೋಸ್ಟ್ ಡೊಮೆಸ್ಟಿಕ್ ಫಾರ್ಮ್ಸ್ ಏನಿರ್ತಾವಲ್ಲ ಅದು ಪಾರ್ಟಿಸಿಪೇಟ್ ಮಾಡುತ್ತೆ, ಫಾರಿನ್ ಫಾರ್ಮ್ಸ್ ಪಾರ್ಟಿಸಿಪೇಟ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ನಿಮಗೆ ಕೊರೋನಾ ಟೈಮಲ್ಲಿ ವ್ಯಾಕ್ಸಿನ್ಸ್ ಬಗ್ಗೆ ಗೊತ್ತಿರಬೇಕು, ಫಸ್ಟ್ ಬಂದಿದ್ದು ಕೋವಿಡ್ ಫಸ್ಟ್ ಬಂದಿದ್ದು ಅದು ಆಕ್ಸ್ಫರ್ಡ್ ಇದರಿಂದ ಬಂದ್ರೆ, ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಬಂದರೆ. ನೆಕ್ಸ್ಟ್ ನಮ್ದು ಯಾವುದಪ್ಪ ಅಂದರೆ ಕೋವಿಡ್ಶೀಲ್ಡೇ ಬಂತು, ಇದು ಕೂಡ ಏನಪ್ಪ ಅಂದರೆ ಅವ್ರದ್ದು ಅಫಿಲಿಯೇಟೆಡ್ ಇನ್ಸ್ಟಿಟ್ಯೂಟೇ ಇರೋದು. ಜೊತೆಗೆ ನೋಡ್ರಿ, ಅದಾದಮೇಲೆ ನೆಕ್ಸ್ಟ್ ಬಂದಿದ್ದು ಯಾವುದಂದ್ರೆ ಕೋವ್ಯಾಕ್ಸಿನ್, ಭಾರತ್ ಬಯೋಟೆಕ್ದು. ಹಾಗಾಗಿ ಇಲ್ಲಿ ಏನು ಹೇಳ್ತಿದ್ದಾರಂದರೆ, ಸೊ ಈ ವ್ಯಾಕ್ಸಿನ್ ರೇಸಲ್ಲಿ ಜಾಸ್ತಿ ಯಾವುದು ಪಾರ್ಟಿಸಿಪೇಟ್ ಮಾಡುತ್ತೆ ಅಂದರೆ ಡೊಮೆಸ್ಟಿಕ್ ಫಾರ್ಮ್ಸ್ ಏನಿದೆಯಲ್ಲ ಇದು ಪಾರ್ಟಿಸಿಪೇಟ್ ಮಾಡುತ್ತೆ. ಆಮೇಲೆ ಏನಂದರೆ ಇಂಟರ್ನ್ಯಾಷನಲ್ದವರು ಪಾರ್ಟಿಸಿಪೇಟ್ ಮಾಡ್ತಾರೆ, ಬಟ್ ನಾಟ್ ಅಪ್ ಟು ದ ಲೆವೆಲ್ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಏನು ಹೇಳ್ತಾರಂದರೆ, ಅವರು ಅದರ್ ಲೈಫ್ ಸೇವಿಂಗ್ ಡ್ರಗ್ಸ್ ಏನಿರುತ್ತಲ್ಲ ಅದನ್ನು ಏನು ಮಾಡ್ತಿರ್ತಾರೆ ಅಂದರೆ ಈ ಇನ್ಫ್ಲೂಯೆನ್ಸಾ ಟೈಮಲ್ಲಿ ಕೂಡ ಸಪ್ಲೈ ಮಾಡ್ತಿರ್ತಾರೆ. ಹಾಗಾಗಿ ಅವ್ರಿಗೆ ಏನಂದರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಗಲ್ಲ, ಜೊತೆಗೆ ಅವರು ಸೇಫ್ ಆಗಿರ್ತಾರೆ. ಬಟ್ ಇಲ್ಲೇನಂದರೆ, ನಾವು ಲೈಫ್ ಸೇವಿಂಗ್ ಡ್ರಗ್ ಜೊತೆ ಜೊತೆಗೆ ಇದನ್ನು ಮಾಡೋದ್ರಿಂದ ನಮಗೇನಂದರೆ ಅನ್ಸೇಫ್ ಅನಿಸುತ್ತೆ. ಆಮೇಲೆ ಇನಿಷಿಯಲಿ ಏನಾಗುತ್ತಪ್ಪ ಅಂದರೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಬಟ್ ಬರ್ತಾ ಬರ್ತಾ ಏನಾಗುತ್ತೆ ಅಂದರೆ ಡಿಮ್ಯಾಂಡ್ ಕಮ್ಮಿ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಕೋವಿಡ್ ಫಸ್ಟ್ ವೇವಲ್ಲಿ ಯಾರೂ ಕೂಡ ಏನಪ್ಪ ಅಂದರೆ ವ್ಯಾಕ್ಸಿನ್ ತೊಗೊಳ್ಳಿಲ್ಲ, ಬಟ್ ಸೆಕೆಂಡ್ ವೇವಲ್ಲಿ ಏನಾಯ್ತಪ್ಪ ಅಂದರೆ ಎಲ್ಲರಿಗೂ ಅವೇರ್ನೆಸ್ ಮಾಡಿ ಎಲ್ಲರೂ ಕೂಡ ಏನಂದರೆ ವ್ಯಾಕ್ಸಿನ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವಾಗ ಏನಂದರೆ ವ್ಯಾಕ್ಸಿನ್ ಅವೈಲೇಬಿಲಿಟಿ ನಾವು ನೋಡ್ಕೊಂಡು ಏನಪ್ಪ ಅಂದರೆ ಈ ಆ್ಯಪ್ ಮೂಲಕ, ಆರೋಗ್ಯ ಸೇತು ಆ್ಯಪ್ ಅಥವಾ ಕೋವಿನ್ ವೆಬ್ಸೈಟ್ ಮೂಲಕ ನಾವೇನಂದರೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ವ್ಯಾಕ್ಸಿನನ್ನು ತೊಗೋಬೇಕಿತ್ತು. ಸೊ ನೋಡ್ರಿ, ಫಸ್ಟ್ ಬಂದಾಗ ಏನಾಗಿತ್ತು ಅಂದರೆ ಡಿಮ್ಯಾಂಡೇ ಇರಲಿಲ್ಲ, ಸೊ ಮನೆ ಮನೆ ಬಂದು ಕೊಡ್ತಿದ್ರು. ಅದಾದಮೇಲೆ ಏನಾಯ್ತು ಅಂದರೆ ಡಿಮ್ಯಾಂಡ್ ಜಾಸ್ತಿ ಆದಮೇಲೆ ಕೋವಿನ್ ವೆಬ್ಸೈಟ್ ಮೂಲಕ ನಾವೇನಪ್ಪ ಅಂದರೆ ವ್ಯಾಕ್ಸಿನ್ ಹಾಕ್ಸ್ಕೋಬೇಕಾಯಿತು. ಹಾಗಾಗಿ ಇಲ್ಲೇನು
ಪರ್ಟಿಕ್ಯುಲರ್ಲಿ ಫಾರ್ಮೆಟಿಕಲ್ ಕಂಪ್ನೀಸ್, ಅವು ಏನು ಮಾಡ್ಬೇಕಂದ್ರೆ ಈ ಏನು ಮೆಡಿಸಿನ್ಸ್ ಅಥವಾ ಲೈಫ್ ಸೇವಿಂಗ್ ಡ್ರಗ್ಸ್ ಇದಾವಲ್ಲ ಅದನ್ನು ಇಮಿಡಿಯೇಟಾಗಿ ಸಪ್ಲೈ ಮಾಡಬೇಕು ಇರ್ರೆಸ್ಪೆಕ್ಟಿವ್ ಆಫ್ ದ ಸ್ಟೇಟ್. ಈಗ ಯಾವುದೇ ಸ್ಟೇಟನ್ನು ನೋಡಿದೆ ಅವ್ರೇನು ಮಾಡ್ಬೇಕಪ್ಪ ಅಂದರೆ ಸಪ್ಲೈ ಮಾಡ್ಬೇಕಂತ ಅವರು ಹೇಳ್ತಿದ್ದಾರೆ. ಸೊ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವುದ್ರ ಮೇಲೆ ಇದೆ ನೋಡಿರಿ, ಟ್ರ್ಯಾಕಿಂಗ್ ದ ಕ್ರೈಸಿಸ್ ಆಫ್ ರೈಸಿಂಗ್ ಗ್ಲೋಬಲ್ ಫುಡ್ ಪ್ರೈಸಸ್ ಅಂತ ಇದೆ. ಸೊ ಇಲ್ಲಿ ಆ ಥರ ಏನು ಹೇಳ್ತಿದ್ದಾರೆ ಅಂದರೆ ಗ್ಲೋಬಲ್ ಆಗಿ ಏನು ಫುಡ್ ರೈಸ್ ಆಗಿದೆಯಲ್ಲ ಅದನ್ನು ಯಾವ ಥರ ಟ್ರ್ಯಾಕ್ ಮಾಡಬೇಕು, ಕ್ರೈಸಿಸ್ ಯಾವ ಥರ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡಿರಿ ಇಯರ್ ಟು ಇಯರ್ ಅಂದರೆ ವರ್ಷದಿಂದ ವರ್ಷಕ್ಕೆ ಏನಪ್ಪ ಅಂದರೆ ಫುಡ್ ಸೆಕ್ಯೂರಿಟಿ ವೈಲೇಷನ್ಸ್ ಜಾಸ್ತಿ ಆಗ್ತಿದೆ, ಯಾಕಂದರೆ ಈ ಆಹಾರ ಪದಾರ್ಥಗಳ ರೇಟ್ ಏನಿದೆಯಲ್ಲ ಅದು ಜಾಸ್ತಿ ಆಗ್ತಾ ಹೋಗ್ತಿದೆ ಅಂತ ಅವರು ಹೇಳ್ತಿದ್ದಾರೆ. ಇದರಿಂದ ಏನಪ್ಪ ಅಂದರೆ ಭಾಳಷ್ಟು ಕಂಟ್ರೀಸ್ಗೆ ಏನಾಗ್ತಿದೆ ಅಂದರೆ ಚೇಂಜಸ್ ಕಾಣ್ತಿದೆ. ಯಾವುದ್ರೊಳಗೆ ಅಂದರೆ ಅವರ ವ್ಯಾಪಾರ ಮತ್ತು ಡೊಮೆಸ್ಟಿಕ್ ಪಾಲಿಸೀಸ್ ಇದೆಯಲ್ಲ ಅದರಲ್ಲಿ ಚೇಂಜಸ್ ಕಾಣ್ತಿದೆ. ಜೊತೆಗೆ ನೋಡಿರಿ ಸ್ಟೀಪ್ ಮತ್ತು ಸಿವಿಯರ್ ಪಿರಿಯಾಡಿಕ್ ಫುಡ್ ಪ್ರೈಸಸ್ ಇರೋದ್ರಿಂದ ಅವರ ಜಿ ಡಿ ಪಿಗೂ ಕೂಡ ಹೊಡೆತ ಕೊಡುತ್ತೆ, ಆಮೇಲೆ ನ್ಯಾಷನಲಿ ಮತ್ತು ಗ್ಲೋಬಲಿ ಕೂಡ ಅದೇನಪ್ಪ ಅಂದರೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ ಇದರಿಂದ ಏನಾಗುತ್ತಪ್ಪ ಅಂದರೆ ಫುಡ್ ಶಾರ್ಟೇಜ್ ಆಗುತ್ತೆ ಅಂತ ಹೇಳ್ತಾರೆ, ಆಮೇಲೆ ವ್ಯಾಪಾರದಲ್ಲಿ ಏನಪ್ಪ ಅಂದರೆ ಡಿಸ್ಟ್ರಪ್ಷನ್ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಹಸಿವು ಜಾಸ್ತಿ ಆಗುತ್ತೆ, ಬಡತನ ಜಾಸ್ತಿ ಆಗುತ್ತೆ, ಆಮೇಲೆ ನಮ್ಮ ಫಾರಿನ್ ಎಕ್ಸ್ಚೇಂಜ್ ಏನಿದೆಯಲ್ಲ ಅದು ಕೂಡ ಕಮ್ಮಿ ಆಗುತ್ತೆ, ಆಮೇಲೆ ನಮ್ಮ ಫುಡ್ ಇಂಪೋರ್ಟಿಂಗ್ ಕಂಟ್ರೀಸ್ಗೆ ಏನಾಗುತ್ತಪ್ಪ ಅಂದರೆ ಇಂಪೋರ್ಟ್ ಮಾಡ್ಕೊಳ್ಳೋದು ಕೂಡ ಸಹ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ ನಮ್ಮ ದೇಶದ ಫಿಸಿಕಲ್ ರಿಸೋರ್ಸ್ ಏನಿದೆಯಲ್ಲ, ಫಿಸಿಕಲ್ ಅಂದರೆ ಆರ್ಥಿಕ ರಿಸೋರ್ಸಸ್ ಏನಿದೆಯಲ್ಲ ಅದು ಕೂಡ ಏನಪ್ಪ ಅಂದರೆ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದರಿಂದ ಏನಾಗುತ್ತೆ ಅಂದರೆ ಈ ಶಾಂತಿ ಸುವ್ಯವಸ್ಥೆ ಕೂಡ ಕಾರಣ ಶಾಂತಿ ಸುವ್ಯವಸ್ಥೆ ಕೂಡ ಹಾಳಾಗುತ್ತೆ, ಮತ್ತು ಏನಾಗುತ್ತಪ್ಪ ಅಂದರೆ ಅಭದ್ರತೆ ಜಾಸ್ತಿ ಆಗುತ್ತೆ. ಅದರಿಂದ ಏನಾಗುತ್ತಪ್ಪ ಅಂದರೆ ಸೋಷಲಲ್ಲಿ ಅಂದರೆ ಸೋಷಲ್ ಅಂಡ್ರೆಸ್ಟ್ ಮೂಡ್ತವೆ, ಯಾಕಂದರೆ ಯಾರು ಬಡತನ ಹಸುವಿನಿಂದ ಬಳ್ತಿರ್ತಾರಲ್ಲ ಅವ್ರೇನು ಮಾಡ್ತಾರೆ ಅಂದರೆ ದಂಗೆ ಹೇಳ್ತಾರೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಈಗ ಏನಪ್ಪ ಅಂದರೆ ನಾವು ರಿಯಲ್ ಕಾಸಸ್ ಏನಿದೆ ಫುಡ್ ಪ್ರೈಸಸ್ ಯಾಕೆ ಜಾಸ್ತಿ ಆಗಿದೆ ಅದನ್ನು ಯಾವ ಥರ ಕಮ್ಮಿ ಮಾಡಬೇಕು, ಆಮೇಲೆ ಈ ಎಫೆಕ್ಟಿವ್ ಮೆಕ್ಯಾನಿಸಮ್ ಏನು ಅನ್ನೋದ್ರ ಬಗ್ಗೆ ಅವರು ಡಿಸ್ಕಷನ್ ಮಾಡ್ತಿದ್ದಾರೆ. ಸೊ ನೋಡಿರಿ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ ಕ್ರೈಸಿಸ್ ಆ್ಯಂಡ್ ಹಿಸ್ಟ್ರಿ ಅಂತ ಹೇಳ್ತಿದ್ದಾರೆ. ಹಿಸ್ಟಾರಿಕಲ್ ಡಾಟಾ ಮತ್ತು ಏನು ಹಿಸ್ಟ್ರಿ ಹೇಳ್ತಾರೆ ಅಂದರೆ ಫುಡ್ ಪ್ರೈಸಸ್ ಬಗ್ಗೆ ನೋಡಿರಿ. ಇವರೇನು ಹೇಳ್ತಿದ್ದಾರೆ ಅಂದರೆ ವರ್ಲ್ಡ್ ಬ್ಯಾಂಕ್ ಮತ್ತು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಮತ್ತು ಫುಡ್ ಆರ್ಗನೈಸೇಷನ್ ಪ್ರಕಾರ ಏನಪ್ಪ ಅಂದರೆ ಗ್ಲೋಬಲಿ ಮೂರು ಸರ ಏನಂದರೆ ಫುಡ್ ಕ್ರೈಸಿಸ್ ಆಗಿದೆ. ಸೊ ಅದು ಕೂಡ ನಾವೇನಂದರೆ ಗ್ರೀನ್ ರೆವಲ್ಯೂಷನ್ ಅಡಾಪ್ಟ್ ಮಾಡ್ಕೊಂಡ ಮೇಲೆ ಅಂತ ಹೇಳ್ತಿದ್ದಾರೆ. ಅಂತ ಫಸ್ಟ್ ಇದು ಆಗಿದ್ದು ಯಾವಾಗಪ್ಪ ಫುಡ್ ಕ್ರೈಸಿಸ್ ಯಾವಾಗ ಆಗಿದ್ದು ಅಂದರೆ 1973 to 76 ಆಗಿತ್ತು ಅಂತ ಹೇಳ್ತಿದ್ದಾರೆ. ಈ 4 ವರ್ಷ ಏನು ಇಂಡೆಕ್ಸ್ ಇದೆಯಲ್ಲ ಇಲ್ಲಿ ಸಿವಿಯರ್ ಫುಡ್ ಪ್ರೈಸ್ ಜಾಸ್ತಿ ಆಗಿತ್ತು ಅಂತ ಹೇಳ್ತಿದ್ದಾರೆ. ಇಲ್ಲಿ ಏನಾಗಿತ್ತಪ್ಪ ಅಂದರೆ ಫುಡ್ ಪ್ರೈಸ್ ಇದೆಯಲ್ಲ US ಡಾಲರಲ್ಲಿ ನಾವು ಮೆಜರ್ ಮಾಡ್ತಿದ್ರು, ಅವಾಗ ಏನಾಯ್ತು ಅಂದರೆ ನಾಮಿನಲ್ ಟರ್ಮ್ಸಲ್ಲಿ ಇದೇನಾಯ್ತು ಅಂದರೆ ಡಬಲ್ ಆಯಿತು. ನಾಮಿನಲ್ ಟರ್ಮ್ಸ್ ಅಂದರೆ ಈಗ ನೋಡಿರಿ ಒಂದು ದೇಶದಲ್ಲಿ ಒಂದು ಉತ್ಪನ್ನ ಹೋದ ವರ್ಷ 2 ರೂಪಾಯಿ ಇತ್ತು, ಈ ವರ್ಷ ಏನಪ್ಪ ಅಂದರೆ 3 ರೂಪಾಯಿ ಆಗಿದೆ. ಬಟ್ ಅದು 1 ರೂಪಾಯಿ 2 ರೂಪಾಯಿ ಇದ್ದಿದ್ದು 3 ರೂಪಾಯಿ ಆದರೆ ಅದನ್ನು ನಾವೇನಂತ ಕರಿತೀವಿ ಅಂದರೆ ರಿಯಲ್ ಟರ್ಮ್, ರಿಯಲ್ ವ್ಯಾಲ್ಯೂ ಅಂತ ಕರಿತೀವಿ. ನಾಮಿನಲ್ ಅಂದರೆ ಅದೇ ವರ್ಷ ಜಾಸ್ತಿ ಆಗೋದು, ಅಂದರೆ ಆ ವರ್ಷ ಅದೇನಿತ್ತಪ್ಪ ಅಂದರೆ 1.5 ಇತ್ತು ಮತ್ತು 3 ರೂಪಾಯಿ ಆತಂದ್ರೆ ಅದನ್ನು ನಾವೇನಂತ ಕರಿತೀವಿ ಅಂದರೆ ನಾಮಿನಲ್ ಅಂತ ಕರಿತೀವಿ. ಸೊ ನಾಮಿನಲ್ ಅಂದರೆ ಏನಪ್ಪ ಅಂದರೆ ಆ ವರ್ಷ ಮೆಜರ್ ಮಾಡೋದಕ್ಕೆ ನಾವೇನಂತ ಕರಿತೀವಿ ಅಂದರೆ ನಾಮಿನಲ್ ಅಂತ ಕರೆದ್ರೆ, ರಿಯಲ್ ಅಂದರೆ ಬೇಸ್ ಇಯರ್ ಯಾವುದು ತೊಗೊಂಡಿರ್ತೀವಲ್ಲ ಅದನ್ನು ಮೆಜರ್ ಮಾಡೋದಕ್ಕೆ ನಾವೇನಂತ ಕರಿತೀವಿ ಅಂದರೆ ರಿಯಲ್ ವ್ಯಾಲ್ಯೂ ಅಂತ ಕರಿತೀವಿ. ಸೊ ನೋಡಿರಿ ನಾಮಿನಲ್ ಟರ್ಮ್ನಲ್ಲಿ ಏನಾಯ್ತು ಅಂದರೆ ಇದು ಡಬಲ್ ಇನ್ಕ್ರೀಸ್ ಆದರೆ ರಿಯಲ್ ಟರ್ಮಲ್ಲಿ ಎಷ್ಟು ಇನ್ಕ್ರೀಸ್ ಆಯಿತು ಅಂದರೆ 1/3 ಜಾಸ್ತಿ ಆಯಿತು ಅಂತ ಅವರು ಹೇಳ್ತಿದ್ದಾರೆ. ಸೊ ಈ ಫುಡ್ ಕ್ರೈಸಿಸ್ ಇದೆಯಲ್ಲ ಇದೇನಪ್ಪ ಅಂದರೆ ಸತತವಾಗಿ 4 ವರ್ಷಗಳವರೆಗೂ ಕೂಡ ನಡೀತು ಅಂತ ಹೇಳ್ತಿದ್ದಾರೆ. ಇದಾದಮೇಲೆ ನೋಡಿರಿ ಕೆಲವೊಂದಿಷ್ಟು ವರ್ಷ ಆದಮೇಲೆ ಏನಾಯ್ತಪ್ಪ ಅಂದರೆ ಅದು ಡಿಕ್ಲೈನ್ ಆಯಿತು ಅಂತ ಹೇಳ್ತಿದ್ದಾರೆ. ಆಮೇಲೆ ಲೋವೆಸ್ಟ್ ಯಾವಾಗಿತ್ತಂದರೆ 2002 ಟೈಮಲ್ಲಿ ಇತ್ತಂತ ಹೇಳ್ತಿದ್ದಾರೆ. ಆಮೇಲೆ ಏನಾಯ್ತಪ್ಪ ಅಂದರೆ ನಾಮಿನಲ್ ಮತ್ತು ರಿಯಲ್ ಪ್ರೈಸಸ್ ಏನಾಯ್ತು ಅಂದರೆ ಕಂಟಿನ್ಯೂಯಸ್ ಆಗಿ ಡಿಕ್ರೀಸ್ ಆಯಿತು. ಎಲ್ಲಿವರೆಗೂ ಡಿಕ್ರೀಸ್ ಆಯಿತು ಮತ್ತು ಇನ್ಕ್ರೀಸ್ ಆಗ್ತಾ ಹೋಯ್ತು ಅಂದರೆ, ಸೊ ನೋಡಿರಿ 2008 ಏನಪ್ಪ ಅಂದರೆ ಪ್ರೈಸ್ ಕ್ರೈಸಿಸ್ ಆಯಿತು, ಅಲ್ಲಿವರೆಗೂ ಏನಂದರೆ ಡಿಕ್ರೀಸ್ ಆಯಿತು. ಬಟ್ 2008 ಡಿಕ್ರೀಸ್ ಆಯಿತು. ಬಟ್ 2008 ಮತ್ತೆ ಏನಾಯ್ತಪ್ಪ ಅಂದರೆ ಪ್ರೈಸ್ ಕ್ರೈಸಿಸ್ ಆಯಿತು. ಆಮೇಲೆ ಇದೇನಾಯ್ತು ಅಂದರೆ ಮತ್ತೆ ಜಾಸ್ತಿ ಆಯಿತು. ಎಲ್ಲಿವರೆಗೂ ಅಪ್ಪ ಅಂದರೆ 2011 ಮತ್ತೆ ಪ್ರೈಸ್ ರೈಸ್ ಜಾಸ್ತಿ ಆಯಿತು. ಅದಾದಮೇಲೆ 2011-14 ಏನಪ್ಪ ಅಂದರೆ ಫುಡ್ ಪ್ರೈಸ್ ಕಮ್ಮಿ ಆಗ್ತಾ ಬಂತು ಅಂತ ಹೇಳ್ತಿದ್ದಾರೆ. ಆದರೆ 2006 ಲೆವೆಲಿಗೆ ಏನಿತ್ತಲ್ಲ ಆ ಲೆವೆಲಿಗೆ ಹೋಗಲಿಲ್ಲ, ಸ್ವಲ್ಪ ಕಮ್ಮಿ ಆಯಿತು ಅಂತ ಅವರು ಹೇಳ್ತಿದ್ದಾರೆ. ಅದಾದಮೇಲೆ ನೋಡಿರಿ 4 ವರ್ಷದವರೆಗೂ ಏನಾಯ್ತಪ್ಪ ಅಂದರೆ 2015-19 ಯಾವುದೇ ತರನಾದಂಥ ಫುಡ್ ಪ್ರೈಸ್ ಏನಿದೆಯಲ್ಲ ಚೇಂಜ್ ಆಗಲಿಲ್ಲ, ಅದು ಏನಾಯ್ತು ಅಂದರೆ ಕಾನ್ಸ್ಟೆಂಟ್ಲಿ ಏನಾಯ್ತಪ್ಪ ಅಂದರೆ ರಿಮೈನ್ ಸೇಮ್ ಇತ್ತು, ಅಂದರೆ ಜಾಸ್ತಿನೂ ಆಗಲಿಲ್ಲ ಕಮ್ಮಿ ಆಗಲಿಲ್ಲ ಅಷ್ಟೇ ಇತ್ತು ಅಂತ ಅವರು ಹೇಳ್ತಿದ್ದಾರೆ. ಅದಾದಮೇಲೆ ಏನಾಯ್ತಪ್ಪ ಅಂದರೆ ಮತ್ತೆ ಅದು ಏನಪ್ಪ ಅಂದರೆ 2020 ಕ್ವಾರ್ಟರಲ್ಲಿ ರೈಸ್ ಆಗ್ತಾ ಹೋಯಿತು. ಈಗ ಏನಾಗ್ತಿದೆ ಅಂದರೆ ಕ್ವಿಕ್ಲಿ ಜಾಸ್ತಿ ಆಗಿದೆ. ಫಾರ್ ಎಕ್ಸಾಂಪಲ್ ನೋಡಿರಿ ಯುಕ್ರೇನ್ ರಷ್ಯಾ ಕಾನ್ಫ್ಲಿಕ್ಟ್ ಇರ್ಬೋದು, ಇಂಡಿಯನ್ ನೇಷನ್ ಪಾಮ್ ಆಯಿಲ್ ಬ್ಲ್ಯಾನ್ ಇರ್ಬೋದು, ಜೊತೆಗೆ ಕೆಲವೊಂದಿಷ್ಟು ಫ್ಯಾಕ್ಟರ್ಸ್ ಏನು ಮಾಡಿದೆ ಅಂದರೆ ನಮ್ಮ ಫುಡ್ ಪ್ರೈಸ್ ಬಾಸ್ಕೆಟ್ ಇದೆಯಲ್ಲ ಅದನ್ನು ಜಾಸ್ತಿ ಆಗಿದೆ. ಇದ್ರ ಜೊತೆಗೆ ಇನ್ನೊಂದು ರೀಸನ್ ಏನಪ್ಪ ಅಂದರೆ ಕ್ರೂಡ್ ಆಯಿಲ್ ಇದೆಯಲ್ಲ ಅದ್ರ ರೇಟ್ ಜಾಸ್ತಿ ಆಗಿದ್ದರಿಂದ ಕೂಡ ಏನಾಗಿದೆಯಪ್ಪ ಅಂದರೆ ಇಂಟರ್ನ್ಯಾಷನಲಿ ಫುಡ್ ಪ್ರೈಸ್ ಜಾಸ್ತಿ ಆಗಿದೆ ಅಂತ ನಾವು ಹೇಳ್ಬೋದಾಗಿದೆ. ಆಮೇಲೆ ಏನು ಹೇಳ್ತಿದ್ರು ಅಂದರೆ ಈಗೇನು ಫುಡ್ ಪ್ರೈಸ್ ಜಾಸ್ತಿ ಆಗಿದೆಯಲ್ಲ ಇದೇನಪ್ಪ ಅಂದರೆ 1960 ಲೆವೆಲಿನ 3 ಪಟ್ಟಿದೆ ಅಂತ ಹೇಳ್ತಿದ್ದಾರೆ. ಅದೇ ಜೊತೆಗೆ ನೋಡಿರಿ ಕೆಲವೊಂದಿಷ್ಟು ಲೆಸನ್ಸ್ನ ಅದೇನು ಮಾಡಿದೆ ಅಂದರೆ
ಗ್ಲೋಬಲ್ ಫುಡ್ ಸಿಸ್ಟಮಿಗೆ ಮತ್ತು ಇಂಟರ್ನ್ಯಾಷನಲ್ ಕಮ್ಯುನಿಟಿ ಕಲಿಸಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈಗೇನು ಮೂರು ಕ್ರೈಸಿಸ್ ಆಗಿದೆಯಲ್ಲ, 1973 ಟು 2012 ಮತ್ತು ಈಗೇ ನಡೀತಿದೆಯಲ್ಲ ಫುಡ್ ಕ್ರೈಸಿಸ್, ಇವೇನಾಗಿದ್ದೀವಿ ಅಂದರೆ ಎಲ್ಲ ಕೂಡ ಏನಾಗಿದ್ದೀವಿ ಅಂದರೆ ಎರಡು ಫ್ಯಾಕ್ಟ್ರಿಯಿಂದ ಆಗಿದ್ದೇವಂತ ಹೇಳ್ತಿದ್ದಾರೆ. ಏನು ಫ್ಯಾಕ್ಟ್ರಪ್ಪ ಅಂದರೆ, ಸೊ ನೋಡ್ರಿ, ಅವು ಎಲ್ಲ ಕೂಡ ಏನಪ್ಪ ಅಂದರೆ ನಾನ್ ಅಗ್ರಿಕಲ್ಚರ್ ಫ್ಯಾಕ್ಟ್ರಿ ಇದಾವೆ. ಅಂದರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಗಿಲ್ಲ ಅಥವಾ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಕಮ್ಮಿ ಆಗಿದ್ದಕ್ಕೆ ಅವು ಫುಡ್ ಕ್ರೈಸಿಸ್ ಆಗಿಲ್ಲ, ಬಟ್ ಬೇರೆ ಬೇರೆ ನಾನ್ ಅಗ್ರಿಕಲ್ಚರ್ ರೀಸನ್ಸಿಂದ ಅವೇನಾಗಿದೆಯಪ್ಪ ಅಂದರೆ ಫುಡ್ ಕ್ರೈಸಿಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ಅಂದರೆ 1973 to 1976 ಮತ್ತು 2020 ಮೇಲೆ ಏನಾಗ್ತಿದೆಯಲ್ಲ, ಇವೆಲ್ಲ ಏನಪ್ಪ ಅಂದರೆ ಅಗ್ರಿಕಲ್ಚರಿಂದ ನಮಗೇನು ಎಫೆಕ್ಟ್ ಆಗಿಲ್ಲ. ಎಷ್ಟು ಪ್ರೊಡಕ್ಷನ್ ಆಗಬೇಕು ಅಷ್ಟಾಗಿದೆ. ಶಿವೇರ್ ಶಾರ್ಟ್ ಫಾಲ್ ಆದರೂ ಕೂಡ ನಾವೇನಂದರೆ ಆ ಫುಡ್ ಕ್ರೈಸಿಸ್ನ ಕಂಡಿಲ್ಲ, ಬಟ್ ಇವು ಅದರ್ ಫ್ಯಾಕ್ಟರ್ಸಿಂದ ಆಗ್ತಿದೆ ಅಂತ ಅವ್ರು ಹೇಳ್ತಿದ್ದಾರೆ. ಸೊ ನೋಡ್ರಿ, ಈಗ ಫಾರ್ ಎಕ್ಸಾಂಪಲ್ ಯಾವುದರಿಂದ ಆಗ್ತಿದೆ ಅಂದರೆ ರಷ್ಯಾ ಮತ್ತು ಯುಕ್ರೇನ್ ಇದರಿಂದ ಆಗ್ತಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡ್ರಿ, ಅದನ್ನೇ ಹೇಳ್ತಿದ್ದಾರೆ ಏನಪ್ಪ ಅಂದರೆ ಯಾವುದೇ ಸೀರಿಯಸ್ ಆದ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಕಮ್ಮಿ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಎರಡು ಮತ್ತು ಮೂರನೇ ಫುಡ್ ಕ್ರೈಸಿಸ್ ಇದೆಯಲ್ಲ, ಅದ್ರ ಶಾರ್ಟ್ ಫಾಲ್ ತುಂಬ ಕಮ್ಮಿ ಆಗಿದ್ರಿಂದ ಅದೇನಾಗ್ತಿದೆ ಅಂದರೆ ತುಂಬ ವರಿ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಮೊದಲನೇ ಮತ್ತು ಎರಡನೇದಕ್ಕೆ ನೀವು ನೋಡಿದ್ರೆ 1973 to 1976 76 ಆಲ್ಮೋಸ್ಟ್ 2017 ಅಂದರೆ ಆಲ್ಮೋಸ್ಟ್ ನೋಡ್ರಿ 40 ಗ್ಯಾಪ್ ಇತ್ತು. ಬಟ್ ಈಗ ಏನಾಗಿದೆ ಅಂದರೆ ಜಸ್ಟ್ ವಿತಿನ್ ಎ 5 ಅಥವಾ ವಿತಿನ್ ಎ ಡಿಕೇಡ್ ಒಳಗೆ ಏನಂದರೆ ಫುಡ್ ಕ್ರೈಸಿಸ್ ಬಂದಿರೋದ್ರಿಂದ ನಾವು ಕೆಲವೊಂದಿಷ್ಟು ಪಾಠಗಳನ್ನು ಕಲಿಬೇಕು ಮತ್ತು ಇದು ತುಂಬ ಸ್ಟ್ರಾಂಗ್ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ. ಇದಾದಮೇಲೆ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ನೋಡ್ರಿ, ದ ರೀಸೆಂಟ್ ಸ್ಪೈಕ್ ಅಂತ ಹೇಳ್ತಿದ್ದಾರೆ. ಸೊ ಏನಿದು ರೀಸೆಂಟ್ ಸ್ಪೈಕ್ ಅಂದರೆ ನೋಡ್ರಿ, ಈಗೇನಾಗಿದೆ ಅಂದರೆ COVID-19 ಬಂದಾಗಿಂದ ಏನಪ್ಪ ಅಂದರೆ ಫುಡ್ ಸಪ್ಲೈ ಚೈನ್ ಇತ್ತಲ್ಲ ಅದೇನಾಗಿತ್ತು ಅಂದರೆ ಡಿಸೆಪ್ಷನ್ ಆಗಿತ್ತು. ಯಾಕಂದರೆ ನಿಮಗೆ ಗೊತ್ತಿದೆ COVID-19 ಟೈಮಲ್ಲಿ ಏನಪ್ಪ ಅಂದರೆ ಫುಡ್ ಸಪ್ಲೈ ಚೈನ್ ಕರೆಕ್ಟಾಗಿ ಸಪ್ಲೈ ಆಗ್ತಿರಲಿಲ್ಲ. ಅದ್ರ ಜೊತೆಗೆ ಈಗ ಏನಾಗಿದೆಯಪ್ಪ ಅಂದರೆ ರಷ್ಯಾ ಉಕ್ರೇನ್ ವಾರ್ ಕೂಡ ಏನಾಗಿದೆಯಪ್ಪ ಅಂದರೆ ಇದಕ್ಕೆ ಒಂದು ಫ್ಯಾಕ್ಟರ್ ಆಗಿದೆ. ಇದು ಕೂಡ ಏನಪ್ಪ ಅಂದರೆ ಜಾಸ್ತಿ ಮಾಡಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಇವ್ರೇನು ಹೇಳ್ತಾರೆ ಅಂದರೆ ಎಲ್ಲೆಲ್ಲಿ ಜಾಸ್ತಿ ಆಯಿತು ಮತ್ತು ಇದನ್ನು ಯಾವ್ಯಾವ ಥರ ಎಕ್ಸ್ಪ್ಯಾಂಡ್ ಮಾಡಿದರು. ಫಾರ್ ಎಕ್ಸಾಂಪಲ್, ರಷ್ಯಾ ಉಕ್ರೇನ್ ವಾರಿಂದ ಸ್ಟಾರ್ಟ್ ಆಗಿದ್ದು, ನೆಕ್ಸ್ಟ್ ಏನು ಮಾಡಿದ್ರು ಅಂದರೆ ಇಂಡೋನೇಷ್ಯಾ ಫಾರ್ಮ್ ಆಯಿಲ್ ಬಂತು, ಆಮೇಲೆ ಫಿಕ್ಚರ್ ಏನಪ್ಪ ಅಂದರೆ ವೀಟ್ ಡಿಸ್ಟ್ರಪ್ಷನ್ ಬಂತು. ಈ ಥರನಾಗಿ ಒಂದು ಕಮಾಡಿಟಿಯಿಂದ ಇನ್ನೊಂದು ಕಮಾಡಿಟಿಗೆ ಯಾವ ಥರ ಇದು ಜಾಸ್ತಿ ಆಯಿತು ಅಂತ ಅವರು ಹೇಳ್ತಿದ್ದಾರೆ. ನೋಡ್ರಿ, ಫಸ್ಟ್ ಇದೇನು ಫುಡ್ ಕ್ರೈಸಿಸ್ ಸ್ಟಾರ್ಟ್ ಆಯ್ತಲ್ಲ, ಇದು ಯಾವುದರಿಂದ ಸ್ಟಾರ್ಟ್ ಆಯ್ತಪ್ಪ ಅಂದರೆ ವೆಜಿಟೇಬಲ್ ಆಯಿಲ್ಸಿಂದ ಸ್ಟಾರ್ಟ್ ಆಯಿತು. ಇದು ನೆಕ್ಸ್ಟ್ ಯಾವುದಕ್ಕೆ ಎಕ್ಸ್ಟೆಂಡ್ ಆಯ್ತು ಅಂದರೆ ಸೆರೆಲ್ಸ್ ಅಂದರೆ ಬೇಳೆಕಾಳುಗಳಿಗೆ ಜಾಸ್ತಿ ಆಯ್ತು ಅಂತ ಹೇಳ್ತಿದ್ದಾರೆ. ಫಸ್ಟ್ ನೋಡ್ರಿ, ಎರಡು ಕಮಾಡಿಟಿ ಇದೆಯಲ್ಲ, ಎಷ್ಟು ಪರ್ಸೆಂಟ್ ಇತ್ತಪ್ಪ ಅಂದರೆ 38% ಇತ್ತು. ಅಂದರೆ 38% ಇದರಲ್ಲಿ ಟ್ರೇಡ್ ಮಾಡ್ತಿದ್ರು ಅಂತ ಹೇಳ್ತಿದ್ದಾರೆ ಗ್ಲೋಬಲಲ್ಲಿ. ಅದೇ ಥರನಾಗಿ ಈ ಗೋಧಿ ವೀಟ್ ಡಿಪೆಂಡೆನ್ಸ್ ಎಷ್ಟಿದೆಯಪ್ಪ ಅಂದರೆ ಗ್ಲೋಬಲಿ 25% ಇರೋದ್ರಿಂದ, ಆಮೇಲೆ 1/10 ಪೀಪಲ್ ಗ್ಲೋಬಲಿ ಏನು ಮಾಡ್ತಾರೆ ಅಂದರೆ ರೈಸ್ ಕನ್ಸಂಪ್ಷನನ್ನು ಮಾಡ್ತಾರೆ. ಅದೇ ಥರನಾಗಿ ಟ್ರೇಡ್ ಮೇಜಲ್ಲಿ ಎಷ್ಟು ಮಾಡ್ತಾರಪ್ಪ ಅಂದರೆ 16% ಮಾಡ್ತಾರೆ ಮತ್ತು 16%ನ ಕನ್ಸಂಪ್ಷನ್ ಮಾಡ್ತಾರೆ. ಹಾಗಾಗಿ ಏನು ಮಾಡ್ತಿದ್ರು ಅಂದರೆ ಈಗ ಯಾವುದು ಜಾಸ್ತಿ ಕನ್ಸಂಪ್ಷನ್ ಮಾಡ್ತಾರಲ್ಲ ಅದ್ರ ಮೇಲೆ ಏನಾಗ್ತೈತೆ ಅಂತಂದರೆ ಫುಡ್ ಪ್ರೈಸಸ್ ಜಾಸ್ತಿ ಆಗ್ತೈತೆ. ಯಾಕಂದರೆ ಒನ್ ಆರ್ ದಿ ಅದರ್ ವೇ ಒನ್ ಹ್ಯಾಸ್ ಟು ಬೈ. ಫಾರ್ ಎಕ್ಸಾಂಪಲ್ ನೋಡಿರಿ, ಈಗ 25% ಪೀಪಲ್ ಏನಪ್ಪ ಅಂದರೆ ವೀಟ್ ಮೇಲೆ ಡಿಪೆಂಡೆಂಟ್ ಆಗಿದ್ದಾರೆ ಅಂದರೆ ಗ್ಲೋಬಲಿ ಅರೌಂಡ್ ಈಗ 7.5 billion ಇರ್ಬೋದು. ಸೊ 750 crore ಅಂತ ಹಿಡಿದ್ರು ಕೂಡ 1/4 ಅಂದರೆ ಆಲ್ಮೋಸ್ಟ್ 175 200 crorevರೆಗೂ ಬರ್ತದೆ. ಸೊ 175 croreಲ್ಲಿ ಎಲ್ಲರೂ ಡಿಪೆಂಡ್ ಆಗಿದ್ದಾರೆ ಅಂದರೆ, ಸೊ ನೀವು ಒಬ್ರಿಗಿಂತ ಇನ್ನೊಬ್ರಿಗೆ ರೇಟ್ ಕೇಳಿದಾಗ ಇವ್ರು ತೊಗೊಳ್ಳಿಲ್ಲ ಅಂದರೆ ಅವ್ರು ಪರ್ಚೇಸ್ ಮಾಡೇ ಮಾಡ್ತಾರೆ. ಯಾಕಂದರೆ ಶಾರ್ಟೇಜ್ ಇರೋದ್ರಿಂದ ಇದನ್ನು ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ನೋಡಿರಿ, ಯಾವುದು ಹೈಯೆಸ್ಟ್ ಕನ್ಸಂಪ್ಷನ್ ಮಾಡ್ತಾರಲ್ಲ ಅದ್ರ ಮೇಲೆ ಇದನ್ನೇನು ಮಾಡ್ತಾರಪ್ಪ ಅಂದರೆ ಈ ಥರನಾದಂಥ ಫುಡ್ ಪ್ರೈಸಸ್ನ ಜಾಸ್ತಿ ಫುಡ್ ಪ್ರೈಸ್ನ ಜಾಸ್ತಿ ಮಾಡ್ತಿದ್ದಾರೆ ಅಂತ ಅವರು ಹೇಳ್ತಿದ್ದಾರೆ. ಇದ್ರ ಜೊತೆಗೆ ಇನ್ನೂ ಒಂದು ಫ್ಯಾಕ್ಟ್ರ್ ಏನು ಜಾಸ್ತಿ ಆಗಿದೆಯಪ್ಪ ಫುಡ್ ಪ್ರೈಸ್ ಜಾಸ್ತಿ ಆಗೋದಕ್ಕಂದರೆ, ಸೊ ನೋಡಿರಿ, ನಾವೀಗ ಫುಡ್ ಪ್ರೊಡಕ್ಷನ್ನ ಏನು ಮಾಡ್ತಿದ್ವಿ ಅಂದರೆ ಬಯೋಫ್ಯೂಯಲ್ ಆಗಿ ಯೂಸ್ ಮಾಡ್ತಿದ್ವಿ. ದ ಪ್ರೊಪೋರ್ಷನ್ ಎಷ್ಟು ಜಾಸ್ತಿ ಆಗಿದೆಯಪ್ಪ ಅಂದರೆ ಪ್ರೊಪೋರ್ಷನ್ ನೋಡಿರಿ, ವೆಜಿಟೇಬಲ್ ಆಯಿಲ್ ನಾವು 2003 ಎಷ್ಟು ಪರ್ಸೆಂಟೇಜ್ ಯೂಸ್ ಮಾಡ್ತಿದ್ವಿ ಅಂದರೆ 1% ಬಯೋಫ್ಯೂಯಲಿಗೆ ಯೂಸ್ ಮಾಡಿದರೆ, ಈಗೇನು ಮಾಡಿದ್ವಿ ಅಂದರೆ ಅದನ್ನು 11%ಗೆ ಜಾಸ್ತಿ ಮಾಡಿದ್ವಿ 2021 ಅಂತ ಹೇಳ್ತಿದ್ದಾರೆ. ಇದಾದಮೇಲೆ ನೋಡಿರಿ, ಏನಾಯಿತಪ್ಪ ಅಂದರೆ ಎನರ್ಜಿ ಪ್ರೈಸಸ್ ಇದೆಯಲ್ಲ ಅದು ಕ್ರೂಡ್ ಆಯಿಲ್ದು ಅದೇನಂದರೆ ತುಂಬ ಜಾಸ್ತಿ ಆಯಿತು. ಹಾಗಾಗಿ ಏನಪ್ಪ ಅಂದರೆ ಎಕನಾಮಿಕಲ್ ಇದು ವಯಾಬಲ್ ಅನ್ನಿಸ್ತು, ಯಾವುದು ಬಯೋಫ್ಯೂಯಲ್ ಯೂಸ್ ಮಾಡೋದು ವಯಾಬಲ್ಸ್ ಅನ್ನಿಸ್ತು. ಹಾಗಾಗಿ ನಾವೇನಂದರೆ ಸೀಡ್ಸು ಮತ್ತು ಗ್ರೇನ್ಸ್ ಇದೆಯಲ್ಲ ಅದನ್ನೇನಪ್ಪ ಅಂದರೆ ಬಯೋಡೀಸೆಲ್ ಎಥನಾಲನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ಯೂಸ್ ಮಾಡ್ಕೊಂಡ್ವಿ ಅಂತ ಹೇಳ್ತಿದ್ದಾರೆ. ಇದಾದಮೇಲೆ ನೋಡಿರಿ, ಇನ್ನೊಂದು ಏನು ಮುಖ್ಯ ಕಾರಣ ನಾವು ಯಾಕೆ ಬಯೋಡೀಸೆಲ್ ಮತ್ತು ಈ ಎಥನಾಲನ್ನು ಪ್ರೊಡಕ್ಷನ್ ಮಾಡಿದ್ವಿ ಅಂದರೆ, ನಮಗೇನು ರಿನ್ಯೂವೆಬಲ್ ಸೋರ್ಸ್ ಆಫ್ ಎನರ್ಜಿ ಇತ್ತಲ್ಲ ಅದಕ್ಕೆ ಆ್ಯಡ್ ಮಾಡಬೇಕಿತ್ತು, ಎಷ್ಟು ಸೋರ್ಸ್ ಇದೆ ಅಂತ. ಅದಕ್ಕೋಸ್ಕರ ಏನು ಮಾಡಿದ್ವಿ ಅಪ್ಪ ಅಂದರೆ ಈ ಮೆಥಡನ್ನು ಯೂಸ್ ಮಾಡಿದ್ವಿ. ಫಾರ್ ಎಕ್ಸಾಂಪಲ್ ನೋಡಿರಿ, ಈಗೇನಾಗ್ತದೆ ಅಂದರೆ ನಾವು ಹೈಲಿ ಯಾವುದ್ರ ಮೇಲೆ ಡಿಪೆಂಡೆಂಟ್ ಆಗಿದ್ವಿ ಅಂದರೆ ಫೊಸೈಲ್ ಫ್ಯೂಯಲ್ಸು ಮತ್ತು ಕ್ರೂಡ್ ಆಯಿಲ್ ಮೇಲೆ ಡಿಪೆಂಡ್ ಆಗಿದ್ವಿ. ಸೊ ಹಾಗಾಗಿ ನಾವು ರಿನ್ಯೂವೆಬಲ್ ಎನರ್ಜಿನ ಜಾಸ್ತಿ ಮಾಡ್ಬೇಕಾದ್ರೆ ಒನ್ ಆರ್ ದಿ ಅದರ್ ವೇ ಹುಡುಕ್ಬೇಕು. ಹಾಗಾಗಿ ನಾವೇನಂದರೆ ಈ ಮೆಥಡ್ನ ಯೂಸ್ ಮಾಡ್ಕೊಂಡಿದ್ವಿ ಅಂತ ಅವರು ಹೇಳ್ತಿದ್ದಾರೆ. ನೆಕ್ಸ್ಟ್ ಏನು ಹೇಳ್ತಾರಪ್ಪ ಅಂದರೆ ಈ ಫುಡ್ ಪ್ರೈಸಸ್ ಜಾಸ್ತಿ ಆಗಿದೆಯಲ್ಲ ಇದೇನಪ್ಪ ಅಂದರೆ
ಈ ವರ್ಷ ಬಿಟ್ಟು ಮುಂದಿನ ವರ್ಷದವರೆಗೂ ಇರ್ತದೆ, ಅಂದರೆ ನೆಕ್ಸ್ಟ್ ಹಾರ್ವೆಸ್ಟ್ ಸೀಸನ್ವರೆಗೂ ಇರ್ತದೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಕಾರಣಗಳು ಏನು ಕೊಟ್ಟಿದ್ದಾರೆ ಅಂದರೆ ನೋಡಿರಿ, ಪ್ರೈಸಸ್ ಯಾವುದ್ರ ಜಾಸ್ತಿ ಆಗಿದೆ ಅಂದರೆ ಫರ್ಟಿಲೈಸರ್ಸ್ ಮತ್ತು ಅಗ್ರೋ ಕೆಮಿಕಲ್ಸ್ ಏನಿದೆಯಲ್ಲ ಅದ್ರ ಪ್ರೈಸ್ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡಿರಿ, ಫರ್ಟಿಲೈಸರ್ ಪ್ರೈಸ್ ಎಷ್ಟು ಜಾಸ್ತಿ ಆಗಿದೆಯಪ್ಪ ಅಂದರೆ 2021 ಏಪ್ರಿಲಿಂದ 2022 ಏಪ್ರಿಲ್ವರೆಗೂ ಏನಪ್ಪ ಅಂದರೆ 150% ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಎವರೇಜ್ ಯೂರಿಯಾ ಪ್ರೈಸ್ ಇಂಡಿಯಾದಲ್ಲಿ ಎಷ್ಟು ಜಾಸ್ತಿ ಆಗಿದೆಯಪ್ಪ ಅಂದರೆ 50 kg ಬ್ಯಾಗಿಗೆ ಫಸ್ಟು 1000 rupees ಇದ್ದಿದ್ದೀಗ ಏನಾಗಿದೆ ಅಪ್ಪ ಅಂದರೆ 3000 rupees ಆಗಿದೆ. ಎಷ್ಟು ತಿಂಗಳಲ್ಲಿ ಅಂದರೆ 15 ತಿಂಗಳಲ್ಲಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇದೇನು ಫುಡ್ ಪ್ರೈಸಸ್ ಕ್ರೈಸಿಸ್ ಇದೆಯಲ್ಲ, ಇಲ್ಲಿಗೆ ನಿಲ್ಲಲ್ಲ, ಆಮೇಲೆ ಏನಾಗುತ್ತಪ್ಪ ಅಂದರೆ ಇದು ಜಾಸ್ತಿ ಕೂಡ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ನೋಡಿರಿ, ಎಕ್ಸ್ಪೋರ್ಟ್ ಇಂಪೋರ್ಟ್ ಪಾಲಿಸಿ ಇದೆಯಲ್ಲ, ಅದು ಏನಪ್ಪ ಅಂದರೆ ಅಗ್ರಿಕಲ್ಚರ್ ಸೆಕ್ಟ್ರಿಗೆ, ಅಗ್ರಿಕಲ್ಚರ್ ಸೆಕ್ಟ್ರಿಂದ ಎಷ್ಟು ಬರ್ತಿತ್ತಪ್ಪ ಅಂದರೆ ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ಗೆ 13% ಬರ್ತಿತ್ತು ಅಂತ ಹೇಳ್ತಿದ್ದಾರೆ. ಹಾಗಾಗಿ ಕೆಲವೊಂದಿಷ್ಟು ಟ್ರಾನ್ಸ್ಮಿಷನ್ ಇದೆ, ಏನಪ್ಪ ಅಂದರೆ ಗ್ಲೋಬಲ್ ಪ್ರೈಸಸ್ ಇದೆಯಲ್ಲ, ಇದರ ಎಫೆಕ್ಟು ಡೊಮೆಸ್ಟಿಕಲ್ ಪ್ರೈಸಸ್ ಮೇಲೆ ಆಗ್ಬೋದು, ಅದನ್ನು ನಾವು ಎವಿಟೇಬಲ್ ಅಂದರೆ ತಡೆಯೋಕ್ಕಾಗಲ್ಲ ಅಂತ ಅವರು ಹೇಳ್ತಿದ್ದಾರೆ. ಈ ಟ್ರಾನ್ಸ್ಮಿಷನ್ ಏನು ಇಂಟರ್ನ್ಯಾಷನಲ್ ಪ್ರೈಸ್ ಇದೆಯಲ್ಲ, ಅದನ್ನು ಯಾವ ಥರ ಪ್ರಿವೆಂಟ್ ಮಾಡ್ಬೋದು ಅಂದರೆ ಯಾವುದೇ ಥರ ಅಂತ ಟ್ರೇಡ್ ಇರ್ಬಾರ್ದು. ಫಾರ್ ಎಕ್ಸಾಂಪಲ್ ನೋಡಿರಿ, ನಿಮಗೆ ನಾನು ಹೇಳಿದೆ ಎಕ್ಸ್ಪೋರ್ಟ್ ಬ್ಯಾನ್ ಆಫ್ ಇಂಡೋನೇಷ್ಯನ್ ಫಾರ್ಮ್ ಐಲಲ್ಲಿ ಏನು ಮಾಡಿದ್ದೆ ಅಂದರೆ ಫಸ್ಟ್ ಪ್ರೊಡ್ಯೂಸರ್ಸ್ ಏನು ಮಾಡಿದ್ರಪ್ಪ ಅಂದರೆ ಅವರಿಗೆ ಎಕ್ಸ್ಪೋರ್ಟನ್ನು ಬ್ಯಾನ್ ಮಾಡಿಬಿಟ್ಟಿದ್ರು. ಹಾಗಾಗಿ ಅವ್ರು ಏನಂದರೆ ಡೊಮೆಸ್ಟಿಕಲಿ ಸೇಲ್ ಮಾಡಬೇಕಿತ್ತು, ಅವ್ರಿಗೆಂದರೆ ಫಿಕ್ಸ್ಡ್ ಪ್ರೈಸ್ ಕೊಟ್ಟಿದ್ರು, 110 or 120 rupees ನೀವು ಸೇಲ್ ಮಾಡಬೇಕು, ಇಂಡಿಯನ್ ಕರೆನ್ಸಿಯಲ್ಲಿ ಹೇಳ್ತಿದ್ದೀನಿ, 120 rupees ನೀವು ಸೇಲ್ ಮಾಡ್ಬೇಕಂತ ಹೇಳಿದರು. ಬಟ್ ಅವ್ರು ಏನು ಮಾಡಿದ್ರು ಅಂದರೆ ಪ್ರೊಡಕ್ಷನ್ ಕೂಡ ಕಮ್ಮಿ ಮಾಡಿಬಿಟ್ರು. ಹಾಗಾಗಿ ನೆಕ್ಸ್ಟ್ ಗೌರ್ಮೆಂಟ್ ಏನು ಮೆಥಡ್ ತೊಗೊಂತಪ್ಪ ಅಂದರೆ, ಸೊ ನಾವು ನಿಮಗೆ ಏನು ಮಾಡ್ತೀವಪ್ಪ ಅಂದರೆ ಎಕ್ಸ್ಪೋರ್ಟ್ ಮಾಡೋಕ್ಕೆ ಅಲೋ ಮಾಡ್ತೀವಿ, ನೀವೇನು ಮಾಡ್ಬೇಕಂದ್ರೆ 10% ಏನು ಆಯಿಲ್ ಎಕ್ಸ್ಪೋರ್ಟ್ ಮಾಡ್ತಿರಲ್ಲ ಅದನ್ನು ಇಂಡೋನೇಷ್ಯಾದಲ್ಲೇ ಸೇಲ್ ಮಾಡಬೇಕು, ಜೊತೆಗೆ ನಿಮ್ಮ ಕ್ಯಾಪ್ ಎಷ್ಟು ಇಡಬೇಕಪ್ಪ ಅಂದರೆ 130 to 140 rupees ಇಡಬೇಕು ಅಂತ ಹೇಳಿದರು. ಅವಾಗ ಏನು ಮಾಡಿದ್ರಂದರೆ ಫಾರ್ಮ್ ಇಂಡಸ್ಟ್ರೀಸ್ ಅವ್ರು ಇದ್ರಲ್ಲ, ಅದನ್ನು ಫಾರ್ಮ್ ಆಯಿಲನ್ನು ಎಕ್ಸ್ಪೋರ್ಟ್ ಮಾಡೋಕ್ಕೆ ಮತ್ತು ಪ್ರೊಡಕ್ಷನ್ ಕೂಡ ಜಾಸ್ತಿ ಮಾಡಿದರು. ಈ ಥರನಾಗ ಏನಪ್ಪ ಅಂದರೆ ಟ್ರಾನ್ಸ್ಮಿಷನ್ ಫೇಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿರಿ, ಯಾವುದೇ ಒಬ್ಬ ಟ್ರೇಡರ್ ಆಗಲಿ, ಈಗ ಪ್ರೊಡ್ಯೂಸರ್ ಇರಲಿ, ಅವ್ರು ಏನು ಮಾಡ್ತಾರೆ ಅಂದರೆ ಈ ಥರ ಪ್ರೈಸ್ ರೈಸ್ ಜಾಸ್ತಿ ಆಗಿದೆ ಅಂದ್ಬಿಟ್ಲೆ ಅವ್ರು ಖುಷಿ ಆಗ್ತಾರೆ, ಯಾಕಂದರೆ ಅವ್ರಿಗೆ ಹೆಚ್ಚು ಹೆಚ್ಚು ಅಮೌಂಟ್ ಬರುತ್ತೆ ಅಂತ. ಬಟ್ ಯಾವಾಗ ಗೌರ್ಮೆಂಟ್ ಅವರು ಅಲೋ ಮಾಡಲ್ಲ ಅವಾಗ ಅವ್ರು ಏನು ಮಾಡ್ತಾರೆ ಅಂದರೆ ಅದನ್ನು ಸೇಲ್ ಮಾಡೋಕ್ಕೆ ಆಗಲ್ಲ, ಯಾಕಂದರೆ ಈ ಬೇಳೆ ಕಾಳುಗಳೆಲ್ಲ ನೀವು ಏನಪ್ಪ ಅಂದರೆ 2-3 ಇಟ್ಕೊಂಡು ಕೂಡ ಏನಪ್ಪ ಅಂದರೆ ಸಂಗ್ರಹ ಮಾಡ್ಬೋದು. ಹಾಗಾಗಿ ಅಲ್ಲಿ ಏನಾಗುತ್ತೆ ಅಂದರೆ ಮತ್ತೆ ಕೂಡ ಫುಡ್ ಕ್ರೈಸಿಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ, ಅದಕ್ಕೆ ಇಂಡಿಯಾ ಏನು ಮಾಡಿದೆಯಪ್ಪ ಅಂದರೆ ಒಂದು ಟ್ರಾನ್ಸ್ಮಿಷನ್ ಇನ್ಸ್ಟ್ರೂಮೆಂಟನ್ನು ಇಟ್ಕೊಂಡಿದೆ. ಇದನ್ನು ಏನು ಮಾಡುತ್ತಪ್ಪ ಅಂದರೆ ಬ್ಯಾಲೆನ್ಸ್ ಮಾಡುತ್ತೆ. ಯಾವುದನ್ನು ಬ್ಯಾಲೆನ್ಸ್ ಮಾಡುತ್ತೆ ಅಂದರೆ ಪ್ರೊಡ್ಯೂಸರು ಮತ್ತು ಕನ್ಸ್ಯೂಮರ್ಸ್ ಇದಾರಲ್ಲ, ಅವರ ಇಂಟ್ರೆಸ್ಟ್ ಇಬ್ಬರನ್ನು ಕೂಡ ಏನಪ್ಪ ಅಂದರೆ ಬ್ಯಾಲೆನ್ಸ್ ಮಾಡಬೇಕು. ಯಾವುದ್ರೊಳಗೆ ಅಂದರೆ ಇಂಟರ್ನ್ಯಾಷನಲ್ ಏನು ಪ್ರೈಸ್ ವಾಲಟೈಲ್ ಇರುತ್ತಲ್ಲ ಅದ್ರ ಜೊತೆಗೆ ಇದನ್ನು ಕೂಡ ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಏನು ಹೇಳ್ತಾರೆ ಅಂದರೆ, ಯಾವಾಗಲಾದರೂ ಇಂಟರ್ನ್ಯಾಷನಲ್ ಫುಡ್ ಪ್ರೈಸ್ ಲೋ ಇದ್ದರೆ ಇಂಡಿಯಾ ಏನು ಮಾಡುತ್ತಪ್ಪ ಅಂದರೆ ಚೆಕ್ ಇದೆ, ಏನು ಚೆಕ್ಸ್ ಇಟ್ಟುಕೊಂಡಿದ್ದಾರಪ್ಪ ಅಂದರೆ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಲ್ಲಿ, ಇವ್ರೇನು ಮಾಡ್ತಾರೆ ಅಂದರೆ ಚೀಪ್ ಆಯಿಲ್ ಇರುತ್ತಲ್ಲ ಅಥವಾ ಚೀಪ್ ಪ್ರಾಡಕ್ಟ್ ಇರುತ್ತಲ್ಲ ಅದನ್ನು ಇಂಪೋರ್ಟ್ ಮಾಡ್ಕೊಂಡು ಏನು ಮಾಡ್ತಾರಪ್ಪ ಅಂದರೆ ಸ್ಟೋರೇಜ್ ಮಾಡ್ತಾರೆ. ಅವಾಗೇನಾಗುತ್ತೆ ಅಂದರೆ ಇಂಟರ್ನ್ಯಾಷನಲ್ ಪ್ರೈಸ್ ಇರುತ್ತಲ್ಲ ಅದು ಜಾಸ್ತಿ ಆಗುತ್ತೆ. ಅದೇ ಥರನಾಗಿ ಯಾವಾಗ ಕಂಟ್ರಿಯಲ್ಲಿ ಈ ಥರ ಫುಡ್ ಕ್ರೈಸಿಸ್ ಆದಾಗ ಅದನ್ನೇನು ಮಾಡುತ್ತೆ ಅಂದರೆ ಲಿಬ್ರಲೈಸ್ ಮಾಡುತ್ತೆ. ಅವಾಗೇನು ಮಾಡುತ್ತಪ್ಪ ಅಂದರೆ ಎಕ್ಸ್ಪೋರ್ಟ್ ಮೇಲೆ ಕ್ಯಾಪ್ ಮಾಡುತ್ತೆ. ಜೊತೆಗೇನು ನೋಡಿರಿ, ಇಂಪೋರ್ಟೆಡ್ ಪ್ರಾಡಕ್ಟ್ಸ್ ಇರುತ್ತಲ್ಲ ಇದನ್ನು ಕೂಡ ಏನು ಮಾಡುತ್ತಪ್ಪ ಅಂದರೆ ರಿಲೀಸ್ ಮಾಡೋದ್ರಿಂದ ಜನಕ್ಕೆ ಏನಾಗುತ್ತೆ ಅಂದರೆ ಜಾಸ್ತಿ ಸಪ್ಲೈ ಸಿಗೋದ್ರಿಂದ ಡಿಮ್ಯಾಂಡ್ ಕೂಡ ಕಮ್ಮಿ ಆಗುತ್ತೆ, ಆಮೇಲೆ ಪ್ರೈಸ್ ಕೂಡ ಕಮ್ಮಿ ಆಗುತ್ತೆ, ಈ ಥರನಾಗಿ ಸ್ಟೆಬಿಲಿಟಿ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡಿರಿ, 2-3 ವರ್ಷದ ಕೆಳಗೆ ಒಂದು ಆರ್ಟಿಕಲಲ್ಲಿ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಅವರು ಒಂದು ಆರ್ಟಿಕಲ್ನ ಬರೆದಿದ್ರು, ಅದರಲ್ಲಿ ಏನು ಹೇಳಿದ್ರಪ್ಪ ಅಂದರೆ, ಸೊ ಇವಾಗ ನೋಡಿರಿ ಫುಡ್ ಪ್ರೈಸಸ್ ವಾಲಟೈಲಿಟಿ ಯಾವ ಥರ ಇರುತ್ತೆ ಅಂದರೆ ಟೊಮೆಟೊ ಪ್ರೈಸಸ್ ಕೆಲವೊಂದು ಟೈಮ್ ಏನಾಗಿರುತ್ತಪ್ಪ ಅಂದರೆ ಆ್ಯಪಲ್ಗಿಂತ ಕಾಸ್ಟ್ಲಿಯಾಗಿರುತ್ತೆ. ಸೊ ಅವ್ರು ಏನು ಐಡಿಯಾ ಸಜೆಸ್ಟ್ ಮಾಡಿದ್ರು ಅಂದರೆ, ವೈ ಕಾಂಟ್ ಯು ಮೇಕ್ ಅ ಟೊಮೆಟೊ ಕೆಚಪ್, ಅಂದರೆ ನೀವೇನು ಮಾಡೋದಂದರೆ ಯಾವಾಗ ಟೊಮೆಟೊ ಪ್ರೈಸಸ್ ಜಾಸ್ತಿ ಇರುತ್ತಲ್ಲ ಅದನ್ನು ಆ ಟೈಮಲ್ಲಿ ಏನು ಮಾಡೋದಪ್ಪ ಅಂದರೆ ಈ ಟೊಮೆಟೊ ಕೆಚಪ್ಪನ್ನು ರಿಲೀಸ್ ಮಾಡೋದು. ಫಾರ್ ಎಕ್ಸಾಂಪಲ್ ಯಾವ ಥರಪ್ಪ ಅಂದರೆ, ಯಾವಾಗ ನೋಡಿರಿ ಟೊಮೆಟೊ ಪ್ರೈಸಸ್ ಕಮ್ಮಿ ಇರುತ್ತಲ್ಲ ಅವಾಗ ಏನು ಮಾಡೋದಂದರೆ ಬಲ್ಕಾಗಿ ಗೌರ್ಮೆಂಟ್ ಅವರು ಟೊಮೆಟೊನ ಖರೀದಿ ಮಾಡೋದು, ಅದನ್ನು ಪೇಸ್ಟ್ ಮಾಡಿಡೋದು. ಸೊ ಅದನ್ನೇನು ಮಾಡೋದಂದರೆ ಯಾವಾಗ ಪ್ರೈಸ್ ಜಾಸ್ತಿ ಇರುತ್ತಲ್ಲ ಅವಾಗ ರಿಲೀಸ್ ಮಾಡೋದು. ಇದರಿಂದ ಎರಡು ಏನಪ್ಪ ಅಂದರೆ ಉದ್ದೇಶನ ಸೆಟಲ್ ಮಾಡ್ದಂಗೆ ಆಗುತ್ತೆ. ಫಸ್ಟ್ ಚೀಪ್ ಫುಡ್ ಪ್ರಾಡಕ್ಟ್ಸ್ ಇರುತ್ತಲ್ಲ ಅದು ಏನಾಗುತ್ತೆ ಅಂದರೆ ನಾವು ಬಲ್ಕಲ್ಲಿ ಪ್ರೊಡ್ಯೂಸ್ ಪರ್ಚೇಸ್ ಮಾಡೋದ್ರಿಂದ ಪ್ರೈಸ್ ರೈಸ್ ಆಗುತ್ತೆ, ರೈತರು ಕೂಡ ಖುಷಿ ಆಗ್ತಾರೆ. ಸೆಕೆಂಡ್ ಏನಪ್ಪ ಅಂದರೆ, ಯಾವಾಗ ಪ್ರೈಸ್ ಜಾಸ್ತಿ ಇರುತ್ತಲ್ಲ ಅವಾಗ ಈ ಥರ ಕೆಚಪ್ಗಳನ್ನು ನೀವು ಬಿಡೋದ್ರಿಂದ ಅಥವಾ ಈ ಥರ ಸಾಸ್ಗಳು ಅಥವಾ ಈ ಟೊಮೆಟೊ ಕೆಚಪ್ನ ಬಿಡೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ನಾನ್ ವೆಜ್ ಮಾಡೋರು ಇರ್ಬೋದು, ನಾರ್ತ್ ಇಂಡಿಯನ್ ಫುಡ್ ಡಿಶಸ್ ಮಾಡೋರು ಇರ್ಬೋದು, ಯಾರಿಗೆಲ್ಲ ನೆಸೆಸರಿ ಟೊಮೆಟೊ ಅನ್ಸಲ್ಲ ಅವರು ಇದನ್ನು ಯುಟಿಲೈಸ್ ಮಾಡಿಕೊಂಡು ಏನು ಮಾಡ್ಬೋದಪ್ಪ ಅಂದರೆ ಟೊಮೆಟೊ ಕನ್ಸಂಪ್ಷನ್ ಕೂಡ ಕಮ್ಮಿ ಮಾಡ್ಬೋದು. ಇದರಿಂದ ಏನಂದರೆ ಕನ್ಸ್ಯೂಮರ್ ಇಂಟ್ರೆಸ್ಟು ಕೂಡ ನಾವು ನೋಡ್ಕೊಂಡಂಗಾಗುತ್ತೆ, ಪ್ರೊಡ್ಯೂಸರ್ ಇಂಟ್ರೆಸ್ಟ್ ಕೂಡ ನಾವು ನೋಡ್ಕೊಂಡಂಗಾಗುತ್ತೆ ಅಂತ ಹೇಳಿದರು. ಹಾಗಾಗಿ ಆ ತೆರನಾದಂಥ ಕೆಲವೊಂದಿಷ್ಟು ಟೆಕ್ನಾಲಜೀಸ್ನ ಇವರು ಮಾಡ್ತಿದ್ದಾರೆ. ಇದಾದಮೇಲೆ ನೋಡಿರಿ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ, ಅದ್ರ ಜೊತೆಗೆ ಏನು ಹೇಳ್ತಿದ್ದಾರೆ ನೋಡಿರಿ, ಈಗ ನಾವೇನು ಮಾಡಿದ್ದೀವಿ ಅಂದರೆ ಬಫರ್ ಸ್ಟಾಕ್ ಒಂದು ಪಾಲಿಸಿ ಮಾಡ್ಕೊಂಡಿದ್ದೀವಿ ಅಂದರೆ ಅಡಿಕ್ವೇಟ್ ಕಾಳುಗಳನ್ನು ಏನು ಮಾಡೋದಪ್ಪ ಅಂದರೆ ಸ್ಟಾಕ್ ಮಾಡ್ಕೊಳ್ಳೋದು. ಇದರಿಂದ ಏನಾಗ್ತದೆ ಅಂದರೆ ಈ
ಈ ಥರ ಫುಡ್ ಪ್ರಾಡಕ್ಟ್ಸ್ಗೆ ವೊಲಟಾಲಿಟಿ ಬಂದಾಗ ನಾವೇನಂದರೆ ಗ್ಲೋಬಲ್ ಫುಡ್ ಕ್ರೈಸಿಸ್ನ ಸಾಲ್ವ್ ಮಾಡ್ಬೋದು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ನೋಡಿರಿ ಏನು ಹೇಳ್ತಿದ್ದಾರಪ್ಪ ಅಂದರೆ, ಇಂಡಿಯಾದ ಎಕ್ಸ್ಪೋರ್ಟ್ ಇದೆಯಲ್ಲ ಅದೇನಾಗ್ತಿದೆ ಅಂದರೆ ಪ್ರತಿ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಈಗಿನ ಟ್ರೆಂಡ್ ನೋಡಿದರೆ ಏನು ಅನ್ಸುತ್ತೆ ಅಂದರೆ, ಡೊಮೆಸ್ಟಿಕಲಿ ನಾವೇನು ಕನ್ಸ್ಯೂಮ್ ಮಾಡ್ತೀವಿ, ಪ್ರೊಡಕ್ಷನ್ ಮಾಡ್ತೀವಲ್ಲ, ಅದ್ರ 15% ಔಟ್ಪುಟನ್ನು ನಾವೇನು ಮಾಡ್ಬೇಕಂದ್ರೆ ಓವರ್ಸೀಸ್ ಮಾರ್ಕೆಟಿಗೆ ಕೊಡಬೇಕಾಗುತ್ತೆ. ಯಾವತ್ತಿಗಪ್ಪ ಅಂದರೆ 2030 ಹೊತ್ತಿಗೆ ಅಂತ ಹೇಳ್ತಿದ್ದಾರೆ. ಸೊ ನಾವು ರೇಷೋ ವೈಸ್ ನೋಡೋದಾದರೆ, ಈಗೇನು ಕನ್ಸ್ಯೂಮ್ ಈಗೇನು ಎಕ್ಸ್ಪೋರ್ಟ್ ಮಾಡ್ತಿದ್ವಿ ಅಲ್ಲ ಅದರ ಡಬಲ್ ಕೊಡಬೇಕಾಗುತ್ತೆ. ಸೊ ಅವಾಗ ಮಾತ್ರ ನಾವೇನಂದರೆ ರಿಲಯಬಲ್ ಎಕ್ಸ್ಪೋರ್ಟರ್ ಆಗೋಕ್ಕೆ ಚಾನ್ಸ್ ಇರುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಹಾಗಾಗಿ ನಾವೇನು ಮಾಡ್ಬೇಕಂದ್ರೆ, ಈ ಎಕ್ಸ್ಪೋರ್ಟ್ ಮಾಡೋದೇನೇ ಮಾಡ್ತೀವಿ ಕ್ರೆಡಿಬಲ್ ಎಕ್ಸ್ಪೋರ್ಟರ್ ಆಗೋಕ್ಕೆ, ಬಟ್ ಏನಂದರೆ ಎರಡು ಸಿಚುವೇಷನನ್ನು ನಾವು ಅನಲೈಸ್ ಮಾಡಬೇಕು. ಏನಪ್ಪ ಅಂದರೆ, ಫಸ್ಟ್ ನಾರ್ಮಲ್ ಎಕ್ಸ್ಪೋರ್ಟ್ ಮಾಡ್ತಿರ್ತೀವಲ್ಲ ಅದರಲ್ಲಿ ಏನಾದರೂ ಡಿಸ್ಟರ್ಬ್ ಆದರೆ ಏನು ಮಾಡ್ತೀರಾ ಅಂತೇಳಿ. ಸೆಕೆಂಡ್ ಏನಪ್ಪ ಅಂದರೆ, ರೆಗ್ಯುಲೇಟ್ ಮಾಡಬೇಕು. ಏನಂದರೆ ಎಕ್ಸ್ಪೋರ್ಟಿಂಗ್ ಈ ನಾರ್ಮಲ್ ಲೆವೆಲ್ಕಿಂತ ಜಾಸ್ತಿ ಆದರೆ ಅವಾಗ ಏನು ಮಾಡಬೇಕು, ಫಸ್ಟ್ ಕಮ್ಮಿ ಆದರೆ ಇನ್ನೊಂದು ಜಾಸ್ತಿ ಆದರೆ ಏನು ಮಾಡಬೇಕಂತ ನಾವು ಏನು ಮಾಡಬೇಕಪ್ಪ ಅಂದರೆ ಅದನ್ನು ಯೋಚನೆ ಮಾಡಬೇಕಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಏನು ಹೇಳ್ತಿದ್ರು ಅಂದರೆ, ಕ್ರೆಡಿಬಲ್ ಎಕ್ಸ್ಪೋರ್ಟರ್ ಆದರೆ ನಾವೇನು ಮಾಡಬೇಕು. ಜೊತೆಗೆ ನೋಡಿರಿ, ಅದಕ್ಕೆ ಅವರೊಂದು ಸಿನಾರಿಯೋ ಅಥವಾ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ರೀಸೆಂಟಾಗಿ ನಾವೇನು ಮಾಡಿದ್ವಿ ಅಂದರೆ, ಈ ವೀಟ್ ಎಕ್ಸ್ಪೋರ್ಟ್ ಮಾಡಿ, ಈ ವೀಟ್ ಇದೆಯಲ್ಲ ಅದನ್ನು ಎಕ್ಸ್ಪೋರ್ಟ್ ಮಾಡೋಂಗಿಲ್ಲ ಅಂತ ಹೇಳಿದ್ವಿ. ಅಂದರೆ ಈ ಗೋಧಿ ಇದೆಯಲ್ಲ ಅದನ್ನು ರಫ್ತು ಮಾಡೋದಕ್ಕೆ ನಿಷೇಧ ಮಾಡಿದ್ವಿ. ಯಾಕಂದರೆ ಇಂಟರ್ನ್ಯಾಷನಲಿ ಅದ್ರ ಪ್ರೈಸ್ ಏನಾಗ್ತಿತ್ತಪ್ಪ ಅಂದರೆ ವೊಲಟೈಲ್ ಆಗ್ತಿತ್ತು, ಅಂದರೆ ದಿನೇ ದಿನೇ ಜಾಸ್ತಿ ಆಗ್ತಿತ್ತಲ್ಲ. ಅದನ್ನು ಸ್ಟಾಪ್ ಮಾಡೋದಕ್ಕೋಸ್ಕರ ನಾವೇನು ಮಾಡಿದ್ವಿ ಅಂದರೆ ಎಕ್ಸ್ಪೋರ್ಟ್ ಬ್ಯಾನನ್ನು ಮಾಡಿದ್ವಿ. ಸೊ ಇಲ್ಲಿ ಆ ಥರ ಏನು ಹೇಳ್ತಿದ್ದಾರೆ ಅಂದರೆ, ಈ ಥರ ಮಾಡಿದ್ರೆ ನಾವು ಏನು ಕ್ರೆಡಿಬಲ್ ಎಕ್ಸ್ಪೋರ್ಟರ್ ಅಂತ ಟೈಟಲ್ ಇರುತ್ತಲ್ಲ ಅದನ್ನು ತೆಗೆದುಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ, ಅಷ್ಟಾದರೂ ಕೂಡ ಕೆಲವೊಬ್ರು ಏನು ಹೇಳ್ತಿದ್ದಾರೆ ಅಂದರೆ, ನಾವು ಏನು ವೀಟ್ ಎಕ್ಸ್ಪೋರ್ಟ್ ಮಾಡ್ತೀವಲ್ಲ ಅದು ತುಂಬ ಕಮ್ಮಿ ಇದೆ. ಸೊ ನೀವು ಗ್ಲೋಬಲ್ ಎವರೇಜ್ ತೊಗೊಂಡಾಗ 2015-16 2020-21 ನಮ್ಮ ವೀಟ್ ಎಕ್ಸ್ಪೋರ್ಟ್ ಎಷ್ಟು ಜಾಸ್ತಿ ಆಗಿದೆಯಪ್ಪ ಅಂದರೆ, 0.1%ಇಂದ ಜಸ್ಟ್ 1% ಜಾಸ್ತಿ ಆಗಿದೆ. ಅಂದರೆ 0.9% ಮಾತ್ರ ಜಾಸ್ತಿ ಆಗಿದೆ. ಹೀಗಾಗಿ ಗ್ಲೋಬಲಿ ಅದು ಇಂಪ್ಯಾಕ್ಟ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡಿರಿ, ನಾವು 25-30% ಏನಾದರೂ ಮಾಡ್ತಿದ್ರೆ ಅಲ್ಲಿ ಏನಕ್ಕಿತ್ತಪ್ಪ ಅಂದರೆ, ಲಾರ್ಜ್ ಪೀಪಲ್ ಬರೋದ್ರಿಂದ ನಮಗೆ ತುಂಬ ಅಂದರೆ ವಿಶ್ವಕ್ಕೆ ತುಂಬ ಇಂಪ್ಯಾಕ್ಟ್ ಆಗಿತ್ತು. ಬಟ್ ನಮ್ಮ ಪ್ರಪೋರ್ಷನ್ ಎಷ್ಟಿದೆ ಅಂದರೆ, 0.1-1% ಇರೋದ್ರಿಂದ ಜಾಸ್ತಿ ಇಂಪ್ಯಾಕ್ಟ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡಿರಿ, ಎಕ್ಸ್ಪೋರ್ಟ್ ಬ್ಯಾನ್ ಮಾಡಿದ್ರು ಕೂಡ ನಮ್ಮಲ್ಲಿ ಏನು ಎವರೇಜ್ ಕಾಳು ಇರಬೇಕಲ್ಲ, ಗೋಧಿ ಕಾಳು, ಅದಕ್ಕಿಂತ ಜಾಸ್ತಿ ಇದೆ ಅಂತ ಅವರು ಹೇಳ್ತಿದ್ದಾರೆ. ನೆಕ್ಸ್ಟ್ ಏನು ಹೇಳ್ತಿದ್ರು ಅಂದರೆ ನೋಡಿರಿ, ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಈಗ ಎಷ್ಟು ವೀಟಿನ ಡಿಮ್ಯಾಂಡ್ ಇದೆ ಅಂದರೆ 50 million tons ಇದೆ ಅಂತ ಹೇಳ್ತಿದ್ದಾರೆ. ಸೊ ಇದು ಯಾವುದಕ್ಕಾಗಿದೆಯಪ್ಪ ಅಂದರೆ, ರಷ್ಯಾ ಉಕ್ರೇನ್ ವಾರ್ ಆಗಿದ್ದರಿಂದ ಹೇಳ್ತಿದ್ದಾರೆ. ಸೊ ಇದೇನಪ್ಪ ಅಂದರೆ, ನಮ್ಮ ದೇಶದ ಹಾಫ್ ಆಫ್ ವೀಟ್ ಪ್ರೊಡಕ್ಷನ್, ಅಂದರೆ ನಮ್ಮ ದೇಶದಲ್ಲಿ ಏನು ಗೋಧಿಯನ್ನು ಪ್ರೊಡ್ಯೂಸ್ ಮಾಡ್ತೀವಲ್ಲ ಅದರ ಅರ್ಧದಷ್ಟು ಅದು ಕೂಡ ಏನಪ್ಪ ಅಂದರೆ ಪೂರ್ತಿ ಬರೋದಿಲ್ಲ. 2/3 ಏನು ಮಾರ್ಕೆಟಿಗೆ ಬರುತ್ತಲ್ಲ ಅದರ ಅರ್ಧದಷ್ಟು ಏನಪ್ಪ ಅಂದರೆ ಇದು ವೀಟ್ ಪ್ರೊಡಕ್ಷನ್ ಇದೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡಿರಿ, ನಾವೇನಾದರೂ ಈ ವೀಟ್ ಎಕ್ಸ್ಪೋರ್ಟನ್ನು ಬ್ಯಾನ್ ಮಾಡಲಿಲ್ಲ ಅಂದರೆ ಏನಾಕಿತ್ತಪ್ಪ ಅಂದರೆ, ನಮ್ಮಲ್ಲಿ ವೀಟನ್ನು ಜಾಸ್ತಿ ಎಕ್ಸ್ಪೋರ್ಟ್ ಮಾಡಿ ಕಂಟ್ರಿ ಅಂದರೆ ಈ ದೇಶದಲ್ಲಿ ಏನಾಕಿತ್ತಪ್ಪ ಅಂದರೆ, ಗೋಧಿ ತಿನ್ನೋಕ್ಕೆ ಸಿಗ್ತಿದ್ದಿಲ್ಲ, ಸಿವಿಯರ್ ಫುಡ್ ಕ್ರೈಸಿಸ್ ಆಗಿತ್ತು ಅಂತ ಹೇಳ್ತಿದ್ದಾರೆ. ಹಾಗಾಗಿ ನಾವೇನಾಕಿದ್ವಿ ಅಂದರೆ, ಒಂದು ಸಿಚುವೇಷನಲ್ಲಿ ಬರ್ತಿತ್ತು, ನಾವೇ ಇನ್ನೊಂದು ದೇಶದಿಂದ ಇಂಪೋರ್ಟ್ ಮಾಡ್ಕೊಳ್ಳುವಂಥ ಸಿಚುವೇಷನ್ ಬರ್ತಿತ್ತು ಅಂತ ಅವರು ಹೇಳ್ತಿದ್ದಾರೆ. ಅದೇ ಥರನಾಗಿ ಏನು ಮಾಡ್ತಿದೆ ಅಂದರೆ, ಇಂಡಿಯಾ ಈಗೇನಾಗ್ತಿದೆಯಪ್ಪ ಅಂದರೆ, ಇನ್ನೂ ಸ್ಟ್ರಗಲ್ ಮಾಡ್ತಿದೆ. ಏನಪ್ಪ ಅಂದರೆ, ಈ ಸ್ಟ್ರಾಟಜಿಕಲ್ ಲಿಬ್ರಲೈಸೇಷನ್ ಇದೆಯಲ್ಲ ಪಾಸ್ಟಲ್ಲಿ ಮಾಡಿದ್ರಲ್ಲ, ಅದನ್ನ ಏನು ಮಾಡ್ತಿದೆ ಅಂದರೆ ಈಗ ಬ್ಯಾಲೆನ್ಸ್ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ಯಾವುದು ಬ್ಯಾಲೆನ್ಸಪ್ಪ ಅಂದರೆ, ನಾನು ಆಗಲೇ ಹೇಳ್ದಂಗೆ ಪ್ರೊಡ್ಯೂಸರು ಮತ್ತು ಕನ್ಸ್ಯೂಮರ್ದು ಬ್ಯಾಲೆನ್ಸ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಈ ಬಫರ್ಸ್ ಸ್ಟಾಕ್ ಏನಿದೆಯಲ್ಲ ಅದು ತುಂಬ ಹೆಲ್ಪ್ ಆಗಿದೆ. ಯಾವುದಕ್ಕಂದರೆ, ಪ್ರೈಸ್ ಸ್ಟೆಬಿಲಿಟಿನ ಮೇಂಟೈನ್ ಮಾಡೋದಕ್ಕೆ ಅಂತ ಹೇಳ್ತಿದ್ದಾರೆ. ಅದೇ ಥರ ನೋಡಿರಿ, ಜಾಗತಿಕವಾಗಿ ಯಾವ ಥರ ಇಂಪ್ಯಾಕ್ಟ್ ಆಗಿದೆ ಅಂದರೆ, ಏನಿದು ಹಸಿರು ಕ್ರಾಂತಿ ಅಥವಾ ಗ್ರೀನ್ ರೆವಲ್ಯೂಷನ್ ಟೆಕ್ನಾಲಜಿ ಮಾಡಿದ್ರಲ್ಲ 1970s-90s ಅದರಿಂದ ಏನಾಗುತ್ತಪ್ಪ ಅಂದರೆ, ಫುಡ್ ಪ್ರೈಸಸ್ ಪ್ರೈಸ್ ಏನಾಗ್ತಿತ್ತು ಅಂದರೆ ಕಮ್ಮಿ ಆಗ್ತಾ ಬಂತು. ಬಟ್ ಅದನ್ನು ಯಾವಾಗ ಕಮ್ಮಿ ಮಾಡ್ತಾ ಬಂದ್ರಲ್ಲ 21st century ಅವಾಗಿಂದ ಏನಾಯ್ತಪ್ಪ ಅಂದರೆ, ಫುಡ್ ಪ್ರೈಸಸ್ ಜಾಸ್ತಿ ಆಗ್ತಾ ಹೋಯಿತು ಅಂತ ಹೇಳ್ತಿದ್ದಾರೆ. ಸೊ ಅಂದರೆ ಹಸಿರು ಕ್ರಾಂತಿ ಮಾಡಿದಾಗ ಆಹಾರ ಧಾನ್ಯಗಳ ಪ್ರೈಸ್ ಏನಿತ್ತು ಅಂದರೆ ತುಂಬ ಕಮ್ಮಿ ಇತ್ತು. ಬಟ್ ಹಸಿರು ಕ್ರಾಂತಿ ಕಮ್ಮಿ ಮಾಡಿದ್ಮೇಲೆ ಈಗೇನಂದರೆ ಜಾಸ್ತಿ ಆಗಿದೆ ರಿಯಲ್ ಟೈಮಲ್ಲಿ ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ನೋಡಿರಿ, ನೆಕ್ಸ್ಟ್ ಏನಿದ್ರು ಅಂದರೆ, ಪ್ರೈಸ್ ಸ್ಟಾಕ್ಸ್ ಕೂಡ ಏನಪ್ಪ ಅಂದರೆ ವೀಕ್ ಆಗಿದೆ ಅಂತ ಹೇಳ್ತಿದ್ದಾರೆ. ಇದಾದಮೇಲೆ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ, ಸೊ ಈಗ ಏನು ಮಾಡಬೇಕಂದ್ರೆ, ಮತ್ತೆ ಗ್ಲೋಬಲಿ ಏನು ಮಾಡ್ಬೇಕಪ್ಪ ಅಂದರೆ, ಹೊಸ ಗ್ರೀನ್ ರೆವಲ್ಯೂಷನ್ ಅಂತ ಟೆಕ್ನಾಲಜಿ ಯೂಸ್ ಮಾಡ್ಬೇಕು ಅಂದರೆ ಲಾರ್ಜ್ ಸ್ಕೇಲ್ ಅಡಾಪ್ಷನ್ ಮಾಡ್ಕೋಬೇಕು. ಅವಾಗ ಮಾತ್ರ ಏನಾಗುತ್ತಪ್ಪ ಅಂದರೆ, ಫ್ರೂಟ್ ಪ್ರೈಸಸ್ ಕಮ್ಮಿ ಆಗ್ತದೆ ಮತ್ತು ಅಡಿಕ್ವೇಟ್ ಫುಡ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ನೋಡಿರಿ, ಇದನ್ನು ಮಾಡಬೇಕಂದ್ರೆ ನೀವೇನು ಮಾಡ್ಬೇಕಂದ್ರೆ, ಅಗ್ರಿಕಲ್ಚರ್ ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಮೇಲೆ ಜಾಸ್ತಿ ಸ್ಪೆಂಡಿಂಗನ್ನು ಮಾಡಬೇಕಂತ ಹೇಳ್ತಿದ್ದಾರೆ. ಅದೇ ಥರನಾಗಿ ಪಬ್ಲಿಕ್ ಸೆಕ್ಟ್ರಲ್ಲಿ ಏನಿರ್ಬೇಕಪ್ಪ ಅಂದರೆ, ಕೋಆಪ್ರೇಷನ್ ಬೇಕಾಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಸೊ ಈಗ ಏನು ಮಾಡಬೇಕಂದ್ರೆ, ನಾವು ರಿಜುವಿನೇಟ್ ಮಾಡಬೇಕು. ಏನೇನು ರಿಜುವಿನೇಟ್ ಮಾಡಬೇಕಪ್ಪ ಅಂದರೆ, ಗ್ಲೋಬಲ್ ಅಗ್ರಿ ರಿಸರ್ಚ್ ಸಿಸ್ಟಮ್ ಇದೆಯಲ್ಲ ಅದನ್ನು ರಿಜುವಿನೇಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ಏನಪ್ಪ ಅಂದರೆ, ಯಾರು ಅಂಡರ್ ಮಾಡಬೇಕಂದ್ರೆ, ಕನ್ಸಲ್ಟೇಟಿವ್ ಗ್ರೂಪ್ ಆಫ್ ಇಂಟರ್ನ್ಯಾಷನಲ್ ಅಗ್ರಿಕಲ್ಚರ್ ರಿಸರ್ಚ್, ಇವ್ರು ಅಂಡರ್ ಮಾಡಬೇಕಂತ ಹೇಳ್ತಿದ್ದಾರೆ. ಸೊ ಇಷ್ಟೆಲ್ಲ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದರೆ, ಫುಡ್ ಪ್ರೈಸಸ್ ಸ್ಟೇಬಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ,
ನೆಕ್ಸ್ಟ್ ಏನಪ್ಪ ಅಂದರೆ ಬಯೋಫ್ಯೂಯಲ್ ಇದೆಯಲ್ಲ ಅದಕ್ಕೂ ಕೂಡ ಏನಪ್ಪ ಅಂದರೆ ಪ್ರೋಟೋಕಾಲನ್ನು ಮಾಡಬೇಕು. ಯಾಕಂದರೆ ನಾವೇನು ಮಾಡ್ತಿದ್ವಿ ಅಂದರೆ ಬಯೋಫ್ಯೂಯಲ್ಗೋಸ್ಕರ ನಮ್ಮ 15% ಅಥವಾ 20% ಫುಡ್ ಪ್ರೈಸ್ ಫುಡ್ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದ್ರಿಂದ ಏನಾಗ್ತಿದೆ ಅಂದರೆ ಶಾರ್ಟೇಜ್ ಆಗ್ತಿದೆ. ಅದನ್ನು ಕೂಡ ನಾವು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿದರೆ ಇನ್ನೂ ಕೂಡ ನಮಗೇನಂದರೆ ಆ್ಯಕ್ಸೆಸ್ ಸಿಗುತ್ತೆ ಫುಡ್ಡಿಗೆ ಅಂತ ಅವರು ಹೇಳ್ತಿದ್ದಾರೆ. ಸೊ ಓವರಾಲ್ ಏನಪ್ಪ ಅಂದರೆ ಈ ಫುಡ್ ಪ್ರೈಸಸ್ ಇದೆಯಲ್ಲ ಅದನ್ನು ಜಾಸ್ತಿ ಆಗಿದೆ, ಅದನ್ನು ಯಾವ ಥರ ಕಂಟ್ರೋಲ್ ಮಾಡಬೇಕಂತ ಆ ಥರ ಇಲ್ಲಿ ಹೇಳಿದ್ದಾರೆ. ಸೊ ಇದು ಏನಪ್ಪ ಅಂದರೆ ಇವತ್ತಿನ ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತು ಎಡಿಟೋರಿಯಲ್ನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.